ಮೀಸಲಾತಿಗೆ ಅಲ್ಪ ವಿರಾಮ ವಿಶೇಷ ಡಿಬೆಟ್ಗೆ ಸ್ವಾಗತ ನಾನು ವಾಸುದೇವ ಮಾರ್ನಾಳ್ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಬೆರಳೆಣಿಕೆ ಎಷ್ಟು ದಿನಗಳಷ್ಟೇ ಬಾಕಿ ಇದೆ ಈ ಚುನಾವಣೆ ರಾಜ್ಯದಲ್ಲಿ ಒಂದು ಜಾತಿ ಮತ್ತೊಂದು ಮೀಸಲಾತಿಯ ಟ್ರಂಪ್ ಕಾರ್ಡ್ ಅನ್ನು ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿ ಹಿಂದುತ್ವದ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಸೆಕ್ಯುಲರ್ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡೋದಕ್ಕೆ ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಜನ ಯಾರ ಜೊತೆಗೆ ನಿಲ್ತಾರೆ ಗೊತ್ತಿಲ್ಲ ಆದರೆ ಮೀಸಲಾತಿ ಮಹಾಯುದ್ಧಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ತಾತ್ಕಾಲಿಕ ತಿರುವು ಒಂದು ಸಿಕ್ಕಿದೆ ಮುಸ್ಲಿಂ ಮೀಸಲಾತಿ ರದ್ದತಿ ಜಾರಿ ಮೇ 9 ರವರೆಗೆ ಮುಂದೂಡಿಕೆ ಮಾಡಿದೆ ಲಿಂಗಾಯತ ಒಕ್ಕಲಿಗರಿಗೆ ಹೆಚ್ಚುವರಿ ಮೀಸಲಾತಿ ಸಿಗುತ್ತಾ ಹಾಗಾದರೆ ಮುಂದಾದರೂ ಸಿಗುತ್ತಾ ಜಾತಿ ಆಧಾರಿತ ಮೀಸಲಾತಿಯಲ್ಲಿ ನಂಬಿಕೆ ಇಲ್ಲ ಅಂತ ಧರ್ಮ ಆಧಾರಿತ ರಾಜಕಾರಣ ಅಥವಾ ಮೀಸಲಾತಿಯಲ್ಲಿ ನಂಬಿಕೆ ಇಲ್ಲ ಅಂತ ಅಮಿತ್ ಶಾ ಅವರು ಹೇಳಿದಾದರು ಯಾಕೆ ಚುನಾವಣೆ ಮೇಲೆ ರಿಸರ್ವೇಷನ್ ಲೆಕ್ಕಾಚಾರ ಮಾಡುವಂತ ಪರಿಣಾಮ ಏನು ಈ ಮೀಸಲಾತಿಗೆ ಅಲ್ಪ ವಿರಾಮ ಕೊಟ್ಟಿದಾರಲ್ಲ ಇದು ಚುನಾವಣೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕ ಮೀಸಲಾತಿ ಮಹಾಯುದ್ಧಕ್ಕೆ ಬಿಗ್ ಟ್ವಿಸ್ಟ್ ಮುಸ್ಲಿಂ ರಿಸರ್ವೇಷನ್ ರದ್ದತಿ ಆದೇಶಕ್ಕೆ ಸುಪ್ರೀಂ ತಡೆ ಮೇ 9 ಕ್ಕೆ ವಿಚಾರಣೆ ಮುಂದೂಡಿದ ಸರ್ವೋಚ್ಚ ನ್ಯಾಯಾಲಯ ಲಿಂಗಾಯತ ಒಕ್ಕಲಿಗರಿಗೆ ಸಿಗುತ್ತಾ ಹೆಚ್ಚುವರಿ ಮೀಸಲಾತಿ ಧರ್ಮ ಆಧಾರಿತ ರಿಸರ್ವೇಷನ್ ನಲ್ಲಿ ನಂಬಿಕೆ ಇಲ್ಲ ಎಂದ ಅಮಿತ್ ಶಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಮೀಸಲಾತಿ ಲೆಕ್ಕಾಚಾರ ಮುಸ್ಲಿಂ ಮೀಸಲಾತಿ ರದ್ದು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ ನಾಯಕರು ರಿಸರ್ವೇಷನ್ ನಿರ್ಧಾರವನ್ನು ಸಮರ್ಥಿಸಿಕೊಂಡ ಸಿಎಂ ಬೊಮ್ಮಾಯಿ ಮುಸ್ಲಿಮರಿಗೆ ಶೇಕಡಾ 4ರ ಓಬಿಸಿ ಕೋಟಾ ರದ್ದುಪಡಿಸಿ ಅದನ್ನ ಒಕ್ಕಲಿಗ ಲಿಂಗಾಯತರಿಗೆ ತಲಾ 2-2% ನ ರೀತಿಯಲ್ಲಿ ಹಂಚಿಕೆ ಮಾಡಿದ್ದ ರಾಜ್ಯ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿದೆ ಮೀಸಲಾತಿ ಹೆಚ್ಚಳ ಕುರಿತು ಆದೇಶವನ್ನ ಮೇ 9 ರವರೆಗೆ ಜಾರಿಗೊಳಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ ಮೇ 9 ರವರೆಗೆ ನೂತನ ಮೀಸಲಾತಿಯನ್ನ ಎಲ್ಲೂ ಕೂಡ ನೀವು ಜಾರಿ ತರುವ ಹಾಗೆ ಇಲ್ಲ ರಾಜ್ಯ ಸರ್ಕಾರ ಭರವಸೆಯನ್ನ ಕೂಡ ಕೊಟ್ಟಿದೆ ನಾವು ತರೋದಿಲ್ಲ ಅಂತ ಇದರ ಬೆನ್ನಲ್ಲೇ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ಹಾಗೂ ಬಿವಿ ನಾಗರತ್ನ ಅವರನ್ನು ಒಳಗೊಂಡ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ಮೇ 9 ಕ್ಕೆ ಮುಂದೂಡಿದೆ ಜೊತೆಗೆ ಮುಂದಿನ ವಿಚಾರಣೆವರೆಗೂ ಈ ಹಿಂದಿನ ಆದೇಶವೇ ಮುಂದುವರಿಯುತ್ತೆ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ನಾವೇ ಕಳೆದ ಬಾರಿ 30ನೇ ತಾರೀಕು ಈ ಕೇಸ್ ನೀವು ಹಿಯರಿಂಗ್ ಮಾಡೋವರೆಗೂ ನಾವು ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಅದು ಮುಂದುವರಿತಿದ್ದ ಅಷ್ಟೇ ಅದರ್ಥ ಬೇರೆ ಕೋರ್ಟ್ ಯಾವುದು ಸ್ಟೇಪ್ ಹಾಕಿಲ್ಲ ನಾವೇ ಹೇಳಿದ್ದೀವಿ ನೀವು ಹಿಯರಿಂಗ್ ಮಾಡಿ ಹಿಯರಿಂಗ್ ಮಾಡೋವರೆಗೂ ನಾವು ಯಾವುದು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ 9ನೇ ತಾರೀಕು ಮುಂದೋಗಿದೆ ಮುಸ್ಲಿಂ ಇರುದಿಲ್ಲರಿ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಮುಸ್ಲಿಂ ರಿಸರ್ವೇಷನ್ ಕ್ಯೂ ಧರ್ಮಕ್ಕೆ ಆಧಾರ ಪರ್ ಸಂವಿಧಾನ किसी को रिजर्वेशन की अनुमति नहीं देता है मगर ये कांग्रेस पार्टी ने वोट बैंक के आधार पर वोट बैंक प्राप्त करने के लिए मुस्लिम रिजर्वेशन किया ತಡೆ ಕೊಟ್ಟಿರತಕ್ಕಂತದ್ದು ನಿರೀಕ್ಷಿತದ್ದೇನು ಆ ಮಿಸ್ಲಾತಿ ನಿರ್ಧಾರ ಮಾಡಿದಂಗೆ ನಾನು ರಿಯಾಕ್ಟ್ ಮಾಡಿದೆ ಇದು ಅವೈಜ್ಞಾನಿಕವಾದದ್ದು ಅಸಂವಿಧಾನಿಕವಾದದ್ದು ಅಂತ ಇಷ್ಟಕ್ಕೂ ಬಿಜೆಪಿಗೆ ಮೀಸಲಾತಿ ಬಗ್ಗೆ ನಂಬಿಕೆನೂ ಇಲ್ಲ ಅದರಲ್ಲಿ ಭದ್ರತೆನೂ ಇಲ್ಲ ರಾಜಕೀಯವಾಗಿ ತೀರ್ಮಾನ ಮಾಡ್ತಾರೆ ಅದು ಹೆಚ್ಚು ದಿನ ನಿಲ್ಲೋದಿಲ್ಲ ಈಗಾಗಲೇ ಕೊಟ್ಟಂತ ಅದು ಆ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟಿದ್ದು ಹಲವಾರು ವರದಿಗಳು ಬಂದ ನಂತರ ಆದರೂ ಕೂಡ ಇವರು ಅವೈಜ್ಞಾನಿಕವಾಗಿ ಮೀಸಲಾತಿಯನ್ನ ಮುಸ್ಲಿಮರಿಗೆ ರದ್ದು ಮಾಡಿ ಇನ್ನು ಕೆಲವು ಸಮುದಾಯಗಳಿಗೆ ಕೊಟ್ಟಿದ್ದಾರೆ ಇದು ಕೋರ್ಟ್ನ ನಿಲ್ಲಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ಆದರೂ ಕೂಡ ಚುನಾವಣೆಗೋಸ್ಕರ ಮಾಡಿದ್ರು ಕೋರ್ಟ್ ಅದೇ ರೀತಿ ನಾವು ಹಿಂಗೆ ನಿರೀಕ್ಷೆ ಮಾಡಿದ್ವಿ ಅದೇ ರೀತಿ ಅದನ್ನ ತಡೆ ಹಿಡಿದಿದೆ ಬಿಜೆಪಿ ಹುಟ್ಟಿದ್ದೇ ತರಾತುರಿಯಲ್ಲಿ ಇದು ಅನ್ಯಾಚುರಲ್ ಬರ್ತ್ 9 ತಿಂಗಳಿಗೆ ಹುಟ್ಟಿದ ಕೂಸಲ್ಲ ಇದು ಬೊಮ್ಮಾಯಿ ಅನುಭವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ
ಅನುಭವ ನಿಂತುಕೊಂಡು ಕೆಲವರು ಮಾಡಿಸ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟ್ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದೆ ತಡೆ ಆಗ್ನೇ ಅಲ್ಲ ಈ ಬಿಲ್ಲನ್ನೇ ಕಿತ್ತಾಕ್ತಕ್ಕಂಥದ್ದು ಉತ್ತಮ ಹಾಗಾದ್ರೆ ಇದು ಬಿಜೆಪಿ ಅಥವಾ ಸರ್ಕಾರಕ್ಕೆ ಆದಂತಹ ತಾತ್ಕಾಲಿಕ ಹಿನ್ನಡೆನ ಮುಂದೇನಾಗುತ್ತೆ ಕಾನೂನಲ್ಲಿ ಗೊತ್ತಿಲ್ಲ ಆದರೆ ಚುನಾವಣೆಯ ಸಂದರ್ಭ ಈಗ ಹಿನ್ನಡೆನೋ ಮುನ್ನಡೆನೋ ಅಥವಾ ತಡೆಯಾಜ್ಞೆನೋ ಏನೇ ಬಂದರೂ ಕೂಡ ರಾಜಕೀಯವಾಗಿ ಇದರ ಪರಿಣಾಮ ಆಗೇ ಆಗುತ್ತೆ ಆಗಲೇ ಅಮಿತ್ ಶಾ ಅವರು ಹೇಳ್ತಾ ಇದ್ರು ಇದು ವೋಟ್ ಬ್ಯಾಂಕ್ಗೋಸ್ಕರ ಆಗಿದ್ದು ಅಂತ ನಿಜಕ್ಕೂ ಇದು ವೋಟ್ ಬ್ಯಾಂಕ್ಗೋಸ್ಕರ ಸೃಷ್ಟಿಯಾದಂಥ ಮೀಸಲಾತಿನ ಅಥವಾ ಈಗ ಮೀಸಲಾತಿಯನ್ನು ವಾಪಸ್ ಪಡೆದಿದ್ದು ಅದು ವೋಟ್ ಬ್ಯಾಂಕ್ ಆಗಿನ ಚರ್ಚೆ ಮಾಡ್ತೀವಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅಹಮದ್ ಅವರು ಕಾಂಗ್ರೆಸ್ ವಕ್ತಾರರು ಸರ್ ನಮಸ್ತೆ ಸ್ವಾಗತ ತಮಗೆ ಇನ್ನು ಎಚ್ ಎನ್ ದೇವರಾಜ್ ಅವರು ಜೆ ಡಿ ಎಸ್ ವಕ್ತಾರರು ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾರೆ ಸರ್ ನಮಸ್ತೆ ಸ್ವಾಗತ ಇನ್ನು ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು ಜಾಯ್ನ್ ಆಗ್ತಾರೆ ಸರ್ ನಮಸ್ತೆ ಸ್ವಾಗತ ತಮಿಳ್ ಆರಂಭ ಮಾಡ್ತೀನಿ ಅಮಿತ್ ಶಾ ಅವರು ಹೇಳಿದ್ರು ಇದು ವೋಟ್ ಬ್ಯಾಂಕ್ಗೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಜಾರಿಗೆ ಮಾಡಿದ್ರು ಅಥವಾ ವೋಟ್ ಬ್ಯಾಂಕ್ಗೋಸ್ಕರ ನೀವೀಗ ಅದನ್ನು ತೆಗಿತಾ ಇದ್ದೀರೋ ಇವತ್ತು ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ಒಂದು ತಿರುವನ್ನು ಕೊಟ್ಟಿದೆ ಇದನ್ನು ತಮ್ಮ ವಿಫಲತೆ ಅಂತ ಹೇಳಿ ಭಾವಿಸ್ತೀರಾ ನೋಡಿ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಏನೋ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿಲ್ಲ ಕೇವಲ ವಿಚಾರಣೆಯನ್ನ ಮೇ 9ಕ್ಕೆ ಮುಂದೂಡಿದೆ ಅಲ್ಲಿವರೆಗೂ ಯಥಾಸ್ಥಿತಿ ಕಾಪಾಡ್ಕೋಬರಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಏನಾಗಿತ್ತು ಅಂತ ಹೇಳಿದ್ರೆ ಇವತ್ತು ತುಷಾರ್ ಮೆಹ್ತಾ ಅವರು ಏನು ಕರ್ನಾಟಕ ಸರ್ಕಾರದ ಸಾಲಿಸಿಟರ್ ಜನರಲ್ ಇದ್ರು ಅವ್ರು ಇವತ್ತು ರಿಪ್ಲೈ ಹಾಕ್ಬೇಕಿತ್ತು ಅವ್ರಿಗೆ ಇನ್ನೊಂದು ಕೇಸ್ ಇತ್ತು ಯಾವುದು ಈ ಏನು ಸೇಮ್ ಸೆಕ್ಸ್ ಮ್ಯಾರೇಜ್ ಇಂದು ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಲ್ಲಿ ನಡೀತಾ ಇದೆ ಅದನ್ನು ಇವರೇ ಅಟೆಂಡ್ ಆಗೋಕ್ಕೋಸ್ಕರ ಅವರೇನು ಹೇಳಿದ್ರು ನಾನು ಅಲ್ಲೇ ಅಟೆಂಡ್ ಆಗ್ತಾ ಇದ್ದೀನಿ ದಯಮಾಡಿ ನನಗೆ ಮುಂದಿನ ದಿನಾಂಕದವರೆಗೂ ಸಮಯ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಏನ್ ಮಾಡುದು ಅಂತ ಹೇಳಿದ್ರೆ ಅಪೋಸಿಷನ್ ಸೀನಿಯರ್ ಅಡ್ವೊಕೇಟ್ ಇದ್ರು ದವೆ ಅವರು ಅವರೇನು ಹೇಳಿದ್ರು ಹಾಗಾದ್ರೆ ಮುಂದಿನ ದಿನಾಂಕದವರೆಗೂ ಸರ್ಕಾರ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅವ್ರ ಹತ್ರ ಒಂದು ಸಬ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಕೋರ್ಟ್ ಒಪ್ಕೊಂತು ಮೆಹ್ತಾ ಅವರೇ ಒಪ್ಕೊಂಡು ಸರಿ ಸಬ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ನಾರ್ಮಲ್ ಕೋರ್ಟ್ ಪ್ರೊಸೀಜರ್ ಮುಂದಿನ ಇರುವವರು ಯಾಕೆ ಏನಾಗಿತ್ತು ಅಂತ ಹೇಳಿದ್ರೆ ಏಪ್ರಿಲ್ 13ನೇ ತಾರೀಕು ರಾಜ್ಯ ಸರ್ಕಾರ ಹೇಳಿದಾಗ 18ನೇ ತಾರೀಕು ಒಳಗಡೆಗೆ ನಾವು ರಿಪ್ಲೈ ಕೊಡ್ತೀವಿ ಅಲ್ಲಿವರೆಗೂ ನಾವು ತಡೆ ಹಿಡಿದಿರ್ತೀವಿ ಅಂತ ಹೇಳಿ ಒಪ್ಕೊಂಡಿತ್ತು 18ಕ್ಕೆ ಆಗ್ಲಿಲ್ಲ ಅದು 25ಕ್ಕೆ ಪೋಸ್ಟ್ಪೋನ್ ಆಗಿತ್ತು ಸೊ ಸರ್ಕಾರ ಹೇಳಿದ್ರು 25ವರೆಗೂ ಆಗಿದ್ರಿಂದ ದವೆ ಅವರಿಗೆ ಒಂದು ಭಯ ಇತ್ತು ಇವರು ಮುಂದೆ ಡೇಟ್ ತಗೊಂಡ್ಬಿಡ್ತಾರೆ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅದು ಸಹಜವಾದ ಭಯ ಅದು ಅದಕ್ಕೆ ಕೋರ್ಟಿಗೆ ಕೇಳಿದ್ರು ಒಂದು ರಿಟರ್ನ್ ಸಬ್ಮಿಷನ್ ತಗೊಳ್ಳಿ ಅಂತ ಹೇಳಿ ಸಬ್ಮಿಷನ್ ಇಲ್ಲಿವರೆಗೆ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದು ನೀವು ಮೀಸಲಾತಿಯನ್ನು ಇಟ್ಕೊಂಡು ಅದು ಹೇಗೆ ಪ್ರಚಾರ ಮಾಡ್ತಾ ಇತ್ತು ಒಂದ್ ನಿಮಿಷ ಬಂದಿ ಹಾಗಾಗಿ ಮೇ 9ನೇ ತಾರೀಕುವರೆಗೂ ವಿಚಾರಣೆಯನ್ನ ಮುಂದೂಡಲಾಗಿದೆ ಮುಸ್ಲಿಂ ಮೀಸಲಾತಿ ಅವೈಜ್ಞಾನಿಕವಾಗಿತ್ತು ಯಾಕೆ ಅಂತ ಹೇಳಿದ್ರೆ ನೋಡಿ ಸಂವಿಧಾನದಲ್ಲಿ ಪ್ರಾವಿಜನ ಇಲ್ಲ ಧರ್ಮಾಧಾರಿತವಾಗಿ ಕೊಡೋದಕ್ಕೆ ಸಂವಿಧಾನದ ಆರ್ಟಿಕಲ್ 15(4) ಮತ್ತೆ 16(4) ಹಾಗೂ 15(4) ಏನಾಗುತ್ತೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ರಿಸರ್ವೇಷನ್ಸ್ ಎಸ್ಸಿ ಮತ್ತೆ ಎಸ್ಟಿಗಳಿಗೆ ಜೊತೆಗೆ ಏನು ಆರ್ಟಿಕಲ್ 16(4) ಏನ್ ಹೇಳುತ್ತೆ ಆರ್ಥಿಕ ಉದ್ಯೋಗ ಮತ್ತೆ ಸಾಮಾಜಿಕ ಹಿಂದುಳಿದವರಿಗೆ ಎಸ್ಸಿ ಎಸ್ಟಿಗೆ ಕೊಡಬೇಕು ಅಂತೇಳಿ ಕೇವಲ ಜಾತಿಗಳು ಬರುತ್ತೆ ಬಿಟ್ರೆ ಇಲ್ಲೆಲ್ಲೂ ಧರ್ಮಾಧಾರಿತ ಇಲ್ವೇ ಇಲ್ಲ ಆದ್ರೆ ನೆಹರು ಅವರಿಗೆ ಒಂದು ಆಸೆ ಇತ್ತು ಮುಸಲ್ಮಾನರಿಗೆ ಒಬಿಸಿ ಕೊಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರು 1953ರಲ್ಲಿ ಕಾಕಾ ಕಾಲೇಲ್ಕರ್ ಅವರ ಸಮಿತಿ ರಚನೆ ಮಾಡಿದ್ರು ಸಮಿತಿ ಏನ್ ವರದಿ ಕೊಡ್ತು ಇಡಿಯಾಗಿ ಮುಸಲ್ಮಾನ್ ಸಮುದಾಯವನ್ನ ಧರ್ಮವನ್ನ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಹಾಗಾಗಿ ಹಂಗೆ ಉಳ್ಕೊಂಡ್ಬಿಡ್ತದ್ದು 1977ರಲ್ಲಿ ಮುರಾರ್ಜಿ ದೇಸಾಯಿ ಅವರು ಇದೇ ಒಬಿಸಿಗೋಸ್ಕರ ಮಂಡಲ್ ಕಮಿಷನ್ ಮಾಡಿದ್ರು ಆ ಮಂಡಲ್ ಕಮಿಷನ್ 1982ರಲ್ಲಿ ವರದಿ ಕೊಡ್ತು ಆ ವರದಿಯಲ್ಲಿ ಮಂಡಲ್ ಅವರು ಕೂಡ ಅದನ್ನೇ ಹೇಳಿದ್ರು ಇಡಿಯಾಗಿ ಮುಸಲ್ಮಾನ್ ಸಮುದಾಯ ಅಂತ ಹೇಳಿ ಧರ್ಮಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಯಾವ ಸಣ್ಣ ಹಿಂದುಳಿದ ಉಪಜಾತಿಗಳಿದಾವೆ ಸುಮಾರು 200 ಜಾತಿಗಳಿದಾವೆ ಅವರೇ ಮುಸ್ಲಿಮ್ ಸಮುದಾಯದಲ್ಲಿ ಅದ್ರಲ್ಲಿ ಹಿಂದುಳಿದವ ಸುಮಾರು 82 ಜಾತಿಗಳನ್ನ ಗುರುತಿಸಿದ್ರು ಆ 82 ಜಾತಿಗಳಿಗೆ ಮಾತ್ರ ಹಿಂದುಳಿದ ಜಾತಿಗಳಿಗೆ ನೀವು ಓಬಿಸಿ ಸೇರಿಸಬಹುದು ಅಂತ ಹೇಳಿ ಮಂಡಲ್ ವರದಿ ಕೊಟ್ಟರು ಇವತ್ತೂ ಕೂಡ ಕೇಂದ್ರ ಸರ್ಕಾರದ ಓಬಿಸಿ ಪಟ್ಟಿ ಒಳಗಡೆಗೆ 27% ಓಬಿಸಿ ಪಟ್ಟಿ ಒಳಗಡೆಗೆ ಇಡೀ ಮುಸ್ಲಿಂ ಸಮುದಾಯ ಇಲ್ಲ ಹಿಂದುಳಿದ ಸಮುದಾಯಗಳು ಮಾತ್ರ ಇದಾವೆ ಇಡೀ ದೇಶದ ಒಳಗಡೆ ಕರ್ನಾಟಕ ಬಿಟ್ಟು ಇನ್ನೆಲ್ಲೂ ಇಲ್ಲ ಏನು ಕರ್ನಾಟಕದಲ್ಲೂ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಕ್ ಹೋಗ್ತೀನಿ ಕರ್ನಾಟಕದಲ್ಲೂ ಕೂಡ ಸುಮಾರು 20 ಹಿಂದುಳಿದ ಏನು ಮುಸ್ಲಿಂ ಜಾತಿಗಳಿದಾವೆ ಆ ಅಷ್ಟು ಮುಸ್ಲಿಂ ಜಾತಿಗಳಿಗೆ ಇವತ್ತು ರಿಸರ್ವೇಷನ್ ಕಂಟಿನ್ಯೂ ಆಗ್ತಾ ಇದೆ ಅದರಲ್ಲಿ ಪಿಂಜಾರ ನದಾಫು ಲದಾಫು ಕಸಬ್ಬು ಕಸಾಯಿ ಒಟಾರಿ ನಾಲಾಬಂದು ಬಾಜಿಗರು ಜೋಹರಿ ಪುಲ್ಮಾಲ ಚಪ್ಪರ್ ಬಂದು ದರ್ವೇಶಿ ಈ 20ಕ್ಕೂ ಹೆಚ್ಚು ಏನು ಸಣ್ಣ ಪುಟ್ಟ ನಿಜವಾಗಿ ಮುಸ್ಲಿಂ ಹಿಂದುಳಿದ ಜಾತಿಗಳು ಅವು ಪ್ರವರ್ಗ 1ರಲ್ಲೂ ಇದಾವೆ ಮತ್ತೆ 2ರಲ್ಲೂ ಇದಾವೆ ಹಿಂದನ್ನು ಕಂಟಿನ್ಯೂ ಆಗಿತ್ತು ಮುಂದು ಕೂಡ ಕಂಟಿನ್ಯೂ ಆಗ್ತಾ ಇದೆ ಸಾರಾ ಸಗಟಾಗಿ ಮುಸಲ್ಮಾನರನ್ನ ತೆಗೆದಿಲ್ಲ ಆದ್ರೆ ಯಾವ ಮುಂದುವರಿದಂತಹ ಮುಸಲ್ಮಾನ್ ಸಮುದಾಯಗಳಿತ್ತು ಅದನ್ನ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಏನು ಧರ್ಮಾಧಾರಿತವಾಗಿ ತಂದಿದ್ರು ಅದು ಅವೈಜ್ಞಾನಿಕ ಅದನ್ನ ತೆಗೆದಾಕಿದ್ದಾರೆ
ಹಾಗಾದರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರೋದು ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಅದೇ ವೈಜ್ಞಾನಿಕ ಅಂತ ನೀವು ಮಾಡಿರುವಂತಹ ಐತಿಹಾಸಿಕ ಪ್ರಮಾದವನ್ನು ನಾವು ಸರಿಪಡಿಸಿದೀವಿ ಅಂತ ಹೇಳ್ತಾರೆ ಸರ್. ಒಂದು ನೋಡಿ, ನಮ್ಮ ಬಿಜೆಪಿ ಮಿತ್ರರು ಸುಳ್ಳು ಹೇಳೋದ್ರಲ್ಲಿ ನಿಷ್ಣಾತರು. ಓಕೆ, ಈಗ ಒಂದು ಕಡೆಗೆ ಹೇಳ್ತಾರೆ ಧರ್ಮಾಧಾರಿತವಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಹೇಳ್ತಾರೆ ಜಾತಿ ಆಧಾರದ ಮೇಲೆ ಹಿಂದುಳಿದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಹೇಳಿರ್ತಕ್ಕಂಥ ಹೇಳಿಕೆ ಭಾಳ ಮುಖ್ಯವಾದಂಥ ಹೇಳಿಕೆ ಇದು. ಬಿಡಿ, ಇದು ಕೋರ್ಟಲ್ಲಿದೆ. ವಿ ನೋ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾವುದು ಸೆಕ್ಷನ್ 11 ಅಡಿಯಲ್ಲಿ ಏನೇನು ಚರ್ಚೆ ಆಗಬೇಕು ಈಗಾಗಲೇ ಆಗಿದೆ. ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಮುಸ್ಲಿಮರ ಮೀಸಲಾತಿಯ ಇತಿಹಾಸದ ಬಗ್ಗೆ ಸುಪ್ರೀಂ ಕೋರ್ಟು ಕಾಮೆಂಟ್ಗಳು ಮಾಡಿದೆ. ನಾನೇನು ಅದ್ರ ಬಗ್ಗೆ ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮಿತ್ರರು ಭಾಳ ಎಮೋಷ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಇರಲಿ, ಸಂತೋಷ. ಇಲ್ಲಿ ನೀವು ಒಂದು ವಿಚಾರವನ್ನು ತೆಗೆದ್ರಿ, ಭಾಳ ಇಂಪಾರ್ಟೆಂಟ್ ವಿಚಾರ, ದೂರಗಾಮಿ ಇದರ ಒಂದು ಎಫೆಕ್ಟ್ ಇದೆ, ಪರಿಣಾಮ ಬೀರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ನಮ್ಮ ಬಿಜೆಪಿ ಮಿತ್ರರು ಇವತ್ತೊಂದು ಬೀಜ ಬಿತ್ತಿದ್ರೆ ಅದರ ಫಲ 100 ವರ್ಷದ ನಂತರ ತೆಗೀತಕ್ಕಂಥ ಅದರಲ್ಲಿ ನಿಸ್ಸೀಮರು. ಇವತ್ತು ಸನ್ಮಾನ್ಯ ಅಮಿತ್ ಶಾ ಜಿಯವರು ಒಂದು ಮಾತು ಹೇಳಿದ್ದಾರೆ, ನನಗೆ ಜಾತಿ ಪದ್ಧತಿಯಲ್ಲಿ ಜಾತಿ ಆಧಾರಿತ ಮೀಸಲಾತಿ ಕೊಡ್ತಕ್ಕಂಥದ್ರಲ್ಲಿ ನನಗೆ ಬಂದಿರ್ತಕ್ಕಂಥದ್ದು. ಆಮೇಲೆ ಅದು ಮುಸಲ್ಮಾನರದ್ದು ಬಂದಾಗ ಧರ್ಮಾಧಾರಿತ ಅಂತಾರೆ. ಇಟ್ ಈಸ್ ಆನ್ ರೆಕಾರ್ಡ್. ನಾಳೆ ನಾವು ವಿ ಆರ್ ಗೋಯಿಂಗ್ ಟು ಫೈಲ್ ದಟ್, ವಿ ಆರ್ ಗೋಯಿಂಗ್ ಟು ಲೀಗಲಿ ವಿ ಆರ್ ಗೋಯಿಂಗ್ ಬಿಫೋರ್ ದಿ ಕೋರ್ಟ್. ಆಯ್ತಾ, ನಾವು ದಿ ಎಂಟೈರ್ ಮ್ಯಾಟರ್ ಸಬ್ ಜುಡೀಸ್ ಬಿಫೋರ್ ಹಾನರಬಲ್ ಸುಪ್ರೀಂ ಕೋರ್ಟ್. ಸುಮ್ಮನೆ ಡಿಲಿಬರೇಷನ್ಸ್ ಮಾಡೋದು ಏನೋ ಮಾತಾಡೋದೆಲ್ಲ ಸೂಟ್ ಆಗಲ್ಲ, ಅದು ಸರಿ ಹೋಗಲ್ಲ. ಅಂಡ್ ಆಸ್ ಎ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇಟ್ ಡಸಂಟ್ ಸೂಟ್ಸ್ ಮೀ. ಈಗ ಮುಸಲ್ಮಾನರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅದಕ್ಕೆ ತೆಗೀತಕ್ಕಂಥ ವಿಚಾರ ಸಂಪೂರ್ಣವಾಗಿ ಕೋರ್ಟಲ್ಲಿದೆ, ಕೋರ್ಟ್ ತೀರ್ಮಾನ ಮಾಡ್ತದೆ. ಇಲ್ಲಿ ನಾವು ರಾಜಕೀಯವಾದಂಥ ಅಂಶಗಳ ಬಗ್ಗೆ ನಾವು ಪ್ರಶ್ನೆ ಎತ್ತಿದ್ರಿ. ಒಂದು ಜಾತಿ ಆಧಾರಿತ ಮೀಸಲಾತಿ ಬಗ್ಗೆ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಅದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಒಂದು, ಎರಡನೇದಾಗಿ ಪದೇ ಪದೇ ಎಲ್ಲರ ಹಕ್ಕೊತ್ತಾಯ ಇದ್ದಂಥದ್ದು, ಎಲ್ಲರ ಒತ್ತಾಯ ಇದ್ದಂಥದ್ದು ಒಕ್ಕಲಿಗ ಮೀಸಲಾತಿಯನ್ನು ಹೆಚ್ಚು ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ವೀರಶೈವ ಲಿಂಗಾಯತ ಏನು ಮೀಸಲಾತಿ ಇದೆ, ಪಂಚಮಶಾಲಿಗಳು ವೀರಶೈವ ಲಿಂಗಾಯತರಿದ್ದಾರೆ, ಅವ್ರಿಗೂ ಹೆಚ್ಚು ಕೊಡಿ. ನಾಟ್ 2-2%. ದಿಸ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ನೀವು ಹೆಂಗೂ 50%ನ ಸೀಲಿಂಗ್ ಲಿಮಿಟ್ನ ಮೀರ್ತಾ ಇದ್ದೀರಿ. ಕರೆಕ್ಟ್, ಬಹಳ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. 50% ನೀವು ಮೀರಿ ಬಿಡ್ತಾ ಇದ್ರಿ. ಮೀರಿದ ತಕ್ಷಣ ಅದು 59%ಗೂ ನಿಮಗೂ ಅದೇ ಟೆಸ್ಟ್, 65%ಗೂ ಅದೇ ಟೆಸ್ಟ್. ಕರೆಕ್ಟ್ ತಾನೆ? ಎಷ್ಟು ಏರಿಕೆ ಮಾಡಿದ್ರು ಅದೇ ಟೆಸ್ಟ್ ಪಾಸ್ ಆಗ್ಬೇಕು, ಅದೇ ಟೆಸ್ಟ್ ಪಾಸ್ ಆಗ್ಬೇಕು. ಐ ವಿಲ್ ಫಿನಿಶ್ ಇಟ್ ಆಫ್ ದಿಸ್. ಜನಕ್ಕೆ ಹೋಗಿ ತಲುಪ್ಕೊಳ್ಳಿ. ನಮ್ಮ ಒತ್ತಾಯ ಇದ್ದಂಥದ್ದು ಹೆಚ್ಚು ಕೊಡಿ ಒಕ್ಕಲಿಗರಿಗೆ, ಮೀಸಲಾತಿಯನ್ನ ಹೆಚ್ಚು ಕೊಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಬಗ್ಗೆ. ಅವ್ರದ್ದು ಕೂಡ ಅದೇ ಇದು. ವೀರಶಿವ ಲಿಂಗಾಯತರಿಗೆ ಪಂಚಮಶಾಲಿಗಳು, ನಾವು ಯಾವುದೇ ಕಾರಣಕ್ಕೂ ಒಕ್ಕಲಿಗರು ಮುಸ್ಲಿಮರ ಕೇಳಿಲ್ಲ, ಅದಕ್ಕೆ ಬರ್ಕೊಡಿ ಅಂತ ಬಂದ್ಬಿಡ್ತೀನಿ ನಾನು. ಸೊ ಈಗ ಡಬಲ್ ಇಂಜಿನ್ನ ಸರ್ಕಾರ ಅಂತ ಇದ್ದಂಥದ್ದಲ್ಲಿ ಇವ್ರಿಗೆ ಮಾಡಲೇಬೇಕು ಅಂತಕ್ಕಂಥ ಒಂದು ಕರ್ತೃತ್ವ ಅವರಲ್ಲಿ ಇದ್ದಿದ್ದಿದೆ, ಮಾಡಿ ಮುಗಿಸ್ಬಿಡ್ಬೋದಾಗಿತ್ತು. ಈಗ ಅದು ದಟ್ ಇಸ್ ಬಿಫೋರ್ ದಿ ಕೋರ್ಟ್. ಯಾವುದು ಮುಸಲ್ಮಾನರು ಮೀಸಲಾತಿ ತೆಗೆದಂತ ವಿಚಾರ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಒಕ್ಕಲಿಗರಿಗೆ ಅವ್ರ ಜನಸಂಖ್ಯೆ ಆಧಾರದಲ್ಲಿ ಕೊಡ್ಲಿಕ್ಕೆ ಕಷ್ಟ ಏನಿತ್ತು ನಿಮಗೆ? ಕೊಡ್ಬೋದಾಗಿತ್ತಲ್ಲ. ಒಂದ್ ನಿಮಿಷ, ಪಂಚಮಶಾಲಿಗಳಿಗೆ ನೀವು 6% 7% ಇನ್ನೆಷ್ಟು ಪರ್ಸೆಂಟ್ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ಲಿಕ್ಕೆ ನಿಮ್ಗೆ ತಡೀತದೆ? ಈಗ ಆದ್ರೆ ಇವ್ರಿಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಮೀಸಲಾತಿ ಕೊಡ್ತಕ್ಕಂಥದ್ದು ಸಮಾಜದ ಉದ್ಧಾರ ಆಗ್ತಕ್ಕಂಥದ್ದು ಬೇಕಾಗಿಲ್ಲ. ಸಮಾಜದಲ್ಲಿ ಅಶಾಂತಿ ಹೊಗೆಯಾಡಬೇಕು. ಸಮಾಜದಲ್ಲಿ ಕೋಮು ಕೋಮುಗಳ ನಡುವೆ, ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ. ನೀವು ನನ್ನ ಮಿತ್ರರು ಇನ್ನೊಂದು ಡಿಬೇಟಲ್ಲಿ ಇದ್ದಾಗ ನಾನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೆ, ತಾವು ಮಂಡಲ ಆಯೋಗದ ವರದಿ ಬಂದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು? ಆವತ್ತು ನಮ್ಮ ಮಿತ್ರರು ಹೇಳಬೇಕು, ಈಸ್ ಎ ಯಂಗ್ ಮ್ಯಾನ್, ಅವ್ರು ಸುಳ್ಳು ಹೇಳೋದಿಲ್ಲ ಅಂತ ಭಾವಿಸ್ತೀನಿ. ಬಿಜೆಪಿ ಆವತ್ತಿನ ಮಂಡಲ್ ವಿಚಾರದಲ್ಲಿ ಏನ್ ಸ್ಟ್ಯಾಂಡ್ ಇತ್ತು ಅಂತ ಮಂಡಲ ವರದಿ ನಮ್ಮ ಸಪೋರ್ಟಿಂಗ್ ಗೌರ್ಮೆಂಟ್ ಸರ್ಕಾರ
ಅಡ್ವಾಣಿ ಅವರು ರಾಮ ಮಂದಿರದ ರಥಯಾತ್ರೆಯಲ್ಲಿ ಇದ್ರು. ಈಗ ನಾವು ಆಗ್ಲೇ ಹಲವಾರು ನಾವು ಈ ಡಿಬೇಟ್ ತಮ್ಮ ಪ್ಯಾನಲ್ ಡಿಸ್ಕಷನ್ ಹೇಳಿದೆ ಏನು ಬೈ ಎಲೆಕ್ಷನ್ ಬಂದಾಗ ಜಾತಿಗೊಂದು ಅಭಿವೃದ್ಧಿ ನಿಗಮ ಅಂತ ಬರುತ್ತೆ. ಈ ರಾಜ್ಯದಲ್ಲಿ ಬಂದಿರತಕ್ಕಂಥದ್ದು ಹಾಗೆನೆ ಕಾಡುಗೊಳ್ಳರು ಅಭಿವೃದ್ಧಿ ನಿಗಮ ಮಾಡಿದ್ರು. ಇವತ್ತಿನವರೆಗೂ ಎಂ ಡಿ ಕೊಟ್ಟಿದ್ದಿಲ್ಲ, ಒಂದು ಟೇಬಲ್ ಇಲ್ಲ, ಒಂದು ಬೆಂಚ್ ಇಲ್ಲ, ಚೇರ್ಮನ್ ಮಾತ್ರ ಕೊಟ್ಟವರೆ, ಸಂಬಳ ಕೊಡೋಕ್ಕಿಲ್ಲ, ಕಾರ್ ಒಂದು ಕೊಟ್ಟವರಂತೆ. ಇದು ಸ್ಥಿತಿ. ನಾನು ಎಲ್ಲ ಜನಾಂಗದ ಬಗ್ಗೆ ಹೇಳ್ತೀನಿ, ಮರಾಠರ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ಇದು ಹೇಳಿಕೆಗಳು ಆಗೋಯ್ತು ಹೊರತು ಎಷ್ಟು ಮಟ್ಟಿಗೆ ಚಾಲ್ತಿಯಲ್ಲಿ ಬಂದಿದೆ, ಬೈ ಎಲೆಕ್ಷನ್ ಗೆಲ್ಲಬೇಕಾಯ್ತು, ಈ ರೀತಿ ಅಭಿವೃದ್ಧಿ ನಿಗಮಗಳು ಮಾಡಿದ್ರು. ಈಗ ಚುನಾವಣೆ ಬಂದಿದೆ, ಇವ್ರಿಗೆ ಗೊತ್ತಿದೆ ಇವ್ರದ್ದು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾಡಿರ್ತಕ್ಕಂಥ ಹೇಳ್ಕೊಳ್ತಕ್ಕಂಥ ಕೆಲಸಗಳು ಈ ರಾಜ್ಯದ ಮುಂದೆ ಯಾವುದೂ ಇಲ್ಲ. ಈಗ ಉಳ್ಕೊಂಡಿರ್ತಕ್ಕಂಥದ್ದೇನೋ ಈಗ ಭಾವನಾತ್ಮಕವಾದ ವಿಷಯಗಳನ್ನು ಕೆರಳಿಸ್ಬೇಕು. ಮಾಡಿಯಪ್ಪ, ಮೀಸಲಾತಿಗೆ ನೀವು ಕೈ ಇಟ್ಟ್ರಿ. ಮೀಸಲಾತಿಗೆ ಕೈ ಇಟ್ಟಾಗ ನಮಗೆ 1995ರಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಬೇಕಾದ್ರೆ ಸಮಗ್ರವಾದ ಅಧ್ಯಯನವನ್ನು ಮಾನ್ಯ ದೇವೇಗೌಡರು ಮಾಡಿರತಕ್ಕಂಥ ಆದೇಶ 1995ರಲ್ಲಿ. ಇವತ್ತು ಕಾಂಗ್ರೆಸ್ನವರು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಂಥದ್ದಲ್ಲ, ಮಾನ್ಯ ದೇವೇಗೌಡರು ಮಾಡಿರತಕ್ಕಂಥ ಆದೇಶ, ಸಮಗ್ರವಾದ ಅಧ್ಯಯನದ ಮಾಡಿರತಕ್ಕಂಥದ್ದು ಎಲ್ಲ ಮಾಡಿಕೊಂಡು ಎಲ್ಲ ತಗೊಂಡ್ರು ಆದೇಶವನ್ನು ಅಂತಿಮವಾಗಿ 1995ರಲ್ಲಿ ಮಾನ್ಯ ದೇವೇಗೌಡರು ಅದನ್ನ ಇಶ್ಯೂ ಮಾಡ್ತಾರೆ. ಇರಲಿ, ಆ ಮಾಡಿದ ಯಾವ್ಯಾವ ಕಾರಣಕ್ಕೆ ಮಾಡಿದ್ರೆ ಎಲ್ಲ ಅದರ ಅಂಕಿಅಂಶಗಳು ಅದರಲ್ಲಿವೆ, ಅದನ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು. ಸಪೋಸ್ ಇದು ಸರಿ ಇಲ್ಲ ಅನ್ನೋಗಿದ್ರೆ 1995ರಿಂದ ಏನ್ ಮಾಡ್ತಾ ಇದ್ರಿ ನೀವು? ವಿರೋಧ ಪಕ್ಷವಾಗಿ ನೀವ್ ಏನ್ ಮಾಡ್ತಾ ಇದ್ರಿ? ಆಡಳಿತ ಪಕ್ಷಕ್ಕೂ ಬಂತಲ್ಲ ಕೇಂದ್ರದಲ್ಲಿ, ರಾಜ್ಯದಲ್ಲೂ ಬಂತಲ್ಲ 2008ರಲ್ಲಿ ಏನ್ ಮಾಡ್ತಾ ಇದ್ರಿ? ಇದು ಪ್ರಶ್ನೆ ಬಂದಾಯ್ತು. ಚುನಾವಣೆ ಹೊತ್ತಲ್ಲಿ ಮಾತ್ರ ಯಾಕೆ ಬೇಕು? ಒಂದು ಪ್ರಶ್ನೆ ಆಯ್ತು. ಈಗ ಎರಡನೇ ಪ್ರಶ್ನೆ ಏನು, 14-16% ಇರತಕ್ಕಂಥ ಮುಸ್ಲಿಂ ಜನಾಂಗ ಈ ದೇಶದ ಪ್ರಜೆಗಳ ಅಲ್ವಾ, ಈ ರಾಜ್ಯದ ಪ್ರಜೆಗಳ ಅಲ್ವಾ? ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆಗೆ ನನ್ನ ಬಿಜೆಪಿ ಮಿತ್ರರು ಹೇಳ್ತಾರೆ, ಇಲ್ಲ ಧರ್ಮದ ಆಧಾರಿತವಾಗಿ ನಾವು ಮೀಸಲಾತಿ ಕೊಡೋಕ್ ಸಾಧ್ಯ ಇಲ್ಲ ಅಂತ. ಇವ್ರ ಮಾತೇ ಒಪ್ಕೊಳ್ಳೋಗಿದ್ರೆ ಈಗ ಇ ಡಬ್ಲ್ಯೂ ಎಸ್ ಅಲ್ಲಿ ಜೈನರಿಗೆ ಯಾಕೆ ಕೊಟ್ರಿ? ಅವ್ರ ಜಾತಿನೋ ಧರ್ಮನೋ ಅದು? ಅಮ್ಮದವ್ರೆ, ಜೈನರು ಜಾತಿನ ಧರ್ಮ ಅದು? ಅಲ್ಲ, ಈಗ ನಾನು ಅದೇ ಅಲ್ಲಿಗೆ ಬರ್ತಿದ್ದೀನಿ. ಈಗ ಅಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ. ಈಗ ಅಂದ್ರೆ ಜನಗಳನ್ನ ದಿಕ್ ತಪ್ಪಿಸೋದಿದೆಯಲ್ಲ, ಜನಗಳ ದಿಕ್ ತಪ್ಪಿಸೋದ್ರಲ್ಲಿ ನಾವು ಮಾನ್ಯ ಅಹಮದ್ ಅವರು ಹೇಳಿದಾಗ ನಿಷ್ಣಾತರಾಗ್ತಿದ್ದಾರೆ ಬಿಜೆಪಿ. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಈಗ ಹೀಗೇನಾಗಿದೆ, ನೀವು ಮಾಡೋಗಿದ್ರೆ ಎಲ್ಲಾ ಧರ್ಮ ಅಥವಾ ಎಲ್ಲ ಜಾತಿಗಳು ಇ ಡಬ್ಲ್ಯೂ ಎಸ್ ಮಾಡೋಗಿದ್ರೆ ಒಂದು ಜಾತಿಗಣತಿ ದೇಶದ ಮುಂದೆ ಪೆಂಡಿಂಗ್ ಇದೆ. 2011 ಆಯ್ತು, ಇಲ್ಲಿವರೆಗೂ ಮಾಡ್ಲಿಕ್ಕೆ ಮಾಡಿಲ್ಲ. ಉದ್ದೇಶಪೂರ್ವಕ ಮಾಡಿಲ್ಲ, ದುರುದ್ದೇಶಪೂರ್ವಕ ಮಾಡಿದ್ದಿಲ್ಲ. ಇದನ್ನ ಮಾಡಿಬಿಟ್ಟು ಸಮಗ್ರವಾದ ಅಧ್ಯಯನ ಮಾಡ್ಲಿಕ್ಕೆ ಹಿಂದುಳಿದ ವರ್ಗ ಕೊಟ್ಬಿಟ್ಟು ಕಾನೂನಲ್ಲಿ ಯಾವುದೇ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಕಡಿಮೆ ಮಾಡಿ ಒಂದು ಒಳ್ಳೆಯ ಕಾನೂನು ತಂದಿದ್ರೆ ಈ ದೇಶದಲ್ಲಿ ಮೀಸಲಾತಿಗೆ ಒಂದು ನ್ಯಾಯ ಕೊಡಬಹುದಾಗಿತ್ತು? ಅಂತ ಅವಕಾಶವನ್ನು ಕಳ್ಕೊಂಡ್ಬಿಟ್ಟು ಕೇವಲ ಮಾನ್ಯ ಅಮಿತ್ ಶಾ ಅವರು ಹೇಳಿದಾಗೆ, ಗೃಹ ಸಚಿವರು ಹೇಳಿದಾಗೆ ರಾಜಕಾರಣಕ್ಕೋಸ್ಕರ ಮೀಸಲಾತಿಯನ್ನು ಕೊಡ್ತಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದೊಂದು ಇನ್ನೂ ಅತಿ ಮುಖ್ಯವಾದ ಪ್ರಶ್ನೆ ಇನ್ನೊಂದಿದೆ. ಇವರೇ ಲೋಕಸಭೆಗೆ ಹೇಳ್ತಾರೆ, ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾರೆ, ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ 50% ಮೀರ್ಲಿಕ್ಕೆ ಅವಕಾಶ ಇಲ್ಲ, ಆ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಸಮಾಜ ಕೇಂದ್ರದ ಸಮಾಜ ಕಲ್ಯಾಣ ಸಚಿವರು ಲೋಕಸಭೆಗೆ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಎಷ್ಟು ದ್ವಂದ್ವಗಳಿವೆ ಲೆಕ್ಕ ಹಾಕೊಳ್ಳಿ ಇವರಲ್ಲಿ? ಅಂದ್ರೆ ಇಷ್ಟೊಂದು ದ್ವಂದ್ವಗಳು ಇಟ್ಕೊಂಡು ಜನಗಳನ್ನ ದಿಕ್ ತಪ್ಪಿಸಿ ನಾನು ಚುನಾವಣೆಯಲ್ಲಿ ಗೆಲ್ಲೋ. ಚಂದ್ರಶೇಖರ್ ಅವರು, ನೀವು ಚುನಾವಣೆಗೋಸ್ಕರ ಇದನ್ನ ಮಾಡಿದಿರಿ, ಇದೊಂದು ನಾಟಕ. ಕಾಕಾ ಕಾಲೇಲ್ಕರ್ ವರದಿ ಬಗ್ಗೆ ಹೇಳ್ತೀರಿ, ಮಂಡಲ ಆಯೋಗದ ಬಗ್ಗೆ ಹೇಳ್ತೀರಿ, ನೀವು ಸಚಿವರ ಕಮಿಟಿ ಬಗ್ಗೆ ಹೇಳೋದಿಲ್ಲ, ಚಿನ್ನಪ್ಪ ರೆಡ್ಡಿ ಅವರ ಆಯೋಗದ ಬಗ್ಗೆ ಹೇಳೋದಿಲ್ಲ. ನೋಡಿ, ಅದನ್ನೇ ಹೇಳಿದ್ದು, ಚಿನ್ನಪ್ಪ ರೆಡ್ಡಿ ವರದಿ ಮೇಲೆ ಮಾಡಿದ್ರಲ್ಲ, ಏನು ಮುಸ್ಲಿಂ ಅದೊಂದೇ ವರದಿ ಅಲ್ಲ, ಎಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿ ಅವತ್ತು ಮಾಡಿದ್ರಲ್ಲ, ಮಾಡಿರ್ತಕ್ಕಂಥದ್ದೇ ಕಾನ್ಸ್ಟಿಟ್ಯೂಷನ್ ರಾಂಗು, ತಪ್ಪದ್ ಮಾಡು ಧರ್ಮದಂತೆ ಮಾಡಲೇಬಾರ್ದಾಗಿತ್ತು. 30 ಸುಮ್ಮನೆ ಎಂಬಸರು ತಡೆದ ನಿಮಿಷ 2005ರಲ್ಲಿ ಇದೇ ನಿಮಿಷ ಯಾವಾಗ ಇಲ್ಲಿ ಇಂಪ್ಲಿಮೆಂಟ್ ಆಯ್ತಲ್ಲ, ಆಗ ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಅವರ ಗವರ್ಮೆಂಟ್ ಇತ್ತು, ರಾಜಶೇಖರ ರೆಡ್ಡಿ ಅವರ ಸರ್ಕಾರ ಇತ್ತು. ಅವ್ರೇನ್ ಮಾಡಿದ್ರು, ನಾನು ಇಂಪ್ಲಿಮೆಂಟ್ ಮಾಡ್ಬಿಡ್ತೀನಿ ಅಂತ ಆಂಧ್ರದಲ್ಲಿ 4% ರಿಸರ್ವೇಷನ್ ಕೊಡ್ರು ಮುಸಲ್ಮಾನರಿಗೆ. ತಕ್ಷಣ ಏನು ಅಶ್ವಿನಿ ರೆಡ್ಡಿ ಅವರು ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ. ಅಶ್ವಿನಿ ರೆಡ್ಡಿ ವರ್ಸಸ್ ಏನು ಆಂಧ್ರ ಸರ್ಕಾರದ ಇದ್ರೊಳಗಡೆಗೆ ಹೈಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡ್ತು. ಅದರಲ್ಲಿ ಏನ್ ಹೇಳ್ತು ನೋಡಿ, ಎರಡು ಪ್ಯಾರದಲ್ಲಿ ಹೇಳ್ತು, ಪ್ಯಾರ 84 ಮತ್ತೆ 439ರಲ್ಲಿ ಸರಾಸಕ್ಟಾಗಾಯ್ತು. ಯಾವುದೇ ಕಾರಣಕ್ಕೂ ಏನು ಧರ್ಮವನ್ನು ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದನ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ಕ್ರಾಪ್ ಮಾಡ್ತು. ಈಗ ಅದು ಸುಪ್ರೀಂ ಕೋರ್ಟ್ ದೇವರಾಜ್ ಅವರದು ಪ್ರಾಬ್ಲಮ್ ಇರೋದು. ಚಂದ್ರಶೇಖರ್ ಹೇಳೋದು ಕರೆಕ್ಟ್. ಒಂದ್ ನಿಮಿಷ, ಚಂದ್ರಶೇಖರ್ ಅವರು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ,
ಈಗ ಹೇಳಿದ್ರಲ್ಲ ಈಗ ಒಂದು ಒಳ್ಳೆ ವಾದವನ್ನ ಮಂಡನೆ ಮಾಡಿದ್ರು. ಇದೇ ವಾದವನ್ನ ಇವರು ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆ ಮಾಡಿದ್ರೆ ಅಲ್ಲ ಸರ್ ಯಾರಿಗೆ ಹೇಳ್ತಾರೆ ಸರ್ ಇವತ್ತು ಒಂದ್ ನಿಮಿಷ ಬ್ರದರ್ ಒಂದ್ ನಿಮಿಷ ಕೇಳ ಇವತ್ತು ಸರ್ ಆಂಧ್ರದಲ್ಲಿ ಆದಂತ ಹಿನ್ನೆಲೆನೇ ಬೇರೆ ಕರ್ನಾಟಕದ ಬಗ್ಗೆ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ನಮ್ಮ ಚಂದ್ರಶೇಖರ್ ಅವ್ರಿಗೆ ಗೊತ್ತಿದೆ. ದೇ ಹ್ಯಾವ್ ಮೆನ್ಷನ್ ದಟ್ ಸಿನ್ಸ್ 100 ಇಯರ್ಸ್ ಬ್ರಿಟಿಷ್ ಕಾಲದಿಂದಲೂ ಇಲ್ಲೊಂದು ಮಾಡ್ರು ಮಾಡಿ ಇದು ಧರ್ಮಾಧಾರಿತವಾಗಿ ಮಾಡಿಲ್ಲ. ನಿಮಗೆ ಬೇಕಾದ್ರೆ ಕಾಪೀಸ್ ಕೊಟ್ಬಿಡ್ತೀನಿ, ಎರಡೂ ಕಾಪಿ ಇದೆ, ಜೆರಾಕ್ಸ್ ಮಾಡಿ ಫುಲ್ ಸೆಟ್ ಕೊಟ್ಬಿಡ್ತೀನಿ, ಇದು ಓದ್ಕೊಳ್ಳಿ. ಇನ್ನೊಂದು ಸ್ಟ್ಯಾಂಡ್ ಅಲ್ಲ, ನಮ್ಮ ಸ್ನೇಹಿತರ ಹತ್ರ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಇದು ಇದಾದ್ಮೇಲೆ ನಾನು ಐ ವಾಂಟ್ ಇಂಟರ್ಫಿಯರ್ ಮಂಡಲ್ ವರದಿ ಇಂಟರ್ಫಿಯರ್ ಮಂಡಲ್ ವರದಿ ಬಂದಾಗ ಅಲ್ಲ ಮಂಡಲ್ ವರದಿ ಬಂದಾಗ ಮಂಡಲ್ ಮಾತಾಡಬೇಕಲ್ಲ ಮಾತಾಡಿಲ್ಲ ಅಲ್ಲ ಬ್ರದರ್ ಮಂಡಲ್ ವರದಿ ಬಂದಾಗ ಇವ್ರ ನಿಲುವು ಏನಿತ್ತು ಅಂತ ಮತ್ತೆ ಮತ್ತೆ ಬರ್ತೀನಿ. ಚಂದ್ರಶೇಖರ್ ಅವರು ಆಗ್ಲೇ ತಾವು ಮಾತಾಡ್ತಾ ಇದ್ರಿ. ಒಂದ್ ಕಡೆ ಅಹಮದ್ ಅವರು ಹೇಳಿದ್ರು ತಾವು ಯಾಕೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾಕೆ ನೀವು ಹಿನ್ನಡೆ ಆಯ್ತು, ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಯಾಕೆ ಅಫಿಡವಿಟ್ ಹಾಕ್ಲಿಲ್ಲ ಸರ್? ಜಸ್ಟ್ ಟೇಸ್ಟ್ ಪೋಸ್ಟ್ಪೋನ್ ಆಗಿದೆ ಅಷ್ಟೇ. ನಾನು ಅದು ಹೇಳಿದ್ನಲ್ಲ, ತುಷಾರ್ ಮೆಹ್ತಾ ಅವ್ರಿಗೆ ಬೇರೆ ಕೇಸ್ ಇತ್ತು ಇವತ್ತು, ಏನು ಸೇಮ್ ಸೆಕ್ಸ್ ಕ್ಯಾರೇಜ್, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇದು ಸಹಜ ಪ್ರಕ್ರಿಯೆ, ಅವ್ರಿಗೆ ಅಡ್ವೊಕೇಟ್ ಗೊತ್ತಿರೋದು ಕೇಳಿ. ಆಂಧ್ರ ಹೈಕೋರ್ಟ್ ಹೇಳ್ತಾ ಇದೆ, ಆಂಧ್ರ ಹೈಕೋರ್ಟು ಅದ್ರದ್ದು ಅಬ್ಸರ್ವೇಷನ್ ನೋಡಿ, ಪ್ಯಾರಾ 184, ಡಿಸ್ಟಿಂಕ್ಷನ್ ಇಸ್ ಮೇಡ್ ಬೇಸ್ಡ್ ಓನ್ಲಿ ಆನ್ ರಿಲಿಜಿಯನ್, ಸೊ ಅನ್ಕಾನ್ಸ್ಟಿಟ್ಯೂಷನಲ್, ಧರ್ಮಾಧಾರಿತವಾಗಿ ಮಾಡಿದ್ದಾರೆ, ಹಾಗಾಗಿ ಅಸಂವಿಧಾನಿಕ. ಪ್ಯಾರಾ 409, ಸ್ಪೆಸಿಫಿಕ್ ಕ್ಲಾಸಿಫಿಕೇಶನ್ ಫಾಲ್ ಫೌಲ್ ಆಫ್ ಆರ್ಟಿಕಲ್ 15/4, 15/2 ಅಂಡ್ 16/2 ಆಫ್ ರಿಲಿಜಿಯನ್, ಸೊ ಅನ್ಕಾನ್ಸ್ಟಿಟ್ಯೂಷನಲ್. ಹಾಗಾಗಿ ಧರ್ಮಾಧಾರಿತವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ ಇಟ್ಟುಕೊಟ್ಟಿದೆ, ಅದು ಸುಪ್ರೀಂ ಕೋರ್ಟಲ್ಲೂ ಇದೆ. ಹಾಗಾಗಿನೇ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರದಲ್ಲಾಗ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗ್ಲಿ ಇಡಿಯಾಗಿ ಮುಸಲ್ಮಾನ್ಗೆ ರಿಸರ್ವೇಷನ್ ಇಲ್ವೇ ಇಲ್ಲ. ಕರ್ನಾಟಕ ಸರ್ಕಾರವು ಕೂಡ ಜೈನರೇ ಹಾಕಿದ ಅಲ್ಲ, ಒಂದ್ ನಿಮಿಷ, ಜೈನದಲ್ಲಿ ಕೇವಲ ದಿಗಂಬರ್ ಮಾತಾಡೋದು, ಇಡೀ ಜೈನರಿಲ್ಲ, ಮುಸ್ಲಿಮರಲ್ಲೂ ಕೂಡ. ಒಂದ್ ನಿಮಿಷ ಸರ್, ಮುಸ್ಲಿಮರಲ್ಲೂ ಕೂಡ ಹಿಂದುಳಿದ ಅಷ್ಟೂ ಏನು ಸಮುದಾಯಗಳಿದೆ, 21 ಸಮುದಾಯಗಳಿದೆ, ಅವೆಲ್ಲವೂ ಕೂಡ ರಿಸರ್ವೇಷನ್ ಇವತ್ತು ಕೂಡ ಮುಂದುವರೆದು ನಡ್ಕೊಂಡು ಹೋಗ್ತಾ ಇದೆ ಹೇಳಿ ಸರ್. ಹಾಗಾಗಿ ನೋಡಿ, ಈ ಪಿಂಜಾರ ಸಮುದಾಯ ಇದೆಯಲ್ಲ, ಸುಮಾರು 23 ಲಕ್ಷ ಇದೆ ನಮ್ಮಲ್ಲಿ. ಏನು ಚಿತ್ರದುರ್ಗದಿಂದ ಹೊರಟ್ರೆ ಅಪ್ ಟು ಬಿಜಾಪುರದವರೆಗೂ ಈ ಈ ಏನು ಹಾಸಿಗೆ ದಿಂಬೆಲ್ಲ ಮಾಡ್ತಾರಲ್ಲ, ಈ ಪಿಂಜಾರ ಸಮುದಾಯದವರು, ಸಂತನಾಳ ಶಿಶುರಾಯರು ಅದೇ ಪಿಂಜಾರ ಸಮುದಾಯದವರು, ನದಾಫ್ಗಳು ಅವರು ಸುಮಾರು 12 ಲಕ್ಷ ಇದಾರೆ. ಇವರಿಬ್ಬರನ್ನು ಸೇರಿದ್ರೆ ಸುಮಾರು 33-34 ಲಕ್ಷ ಆಗ್ತಾರೆ. ಇದಕ್ಕೊಂದು ಸರ್ ಇದಕ್ಕೊಂದು ಆಯೋಗ ಬೇಕು, ಒಂದು ತಡೆಯಬೇಕು. ಯಾವ ಸ್ಟಡಿ ಕಂಟಿನ್ಯೂ ಆಗ್ತಾ ಇದಾರೆ? ಬಿವಿ ರಾಘರತ್ನ ನಾಗರತ್ನ ಅವರು ಹೇಳಿದ್ರು ನೋಡಿ, ಎಂಟ್ರಿ ಮಾಡಿದ್ರೆ ಎಂಟ್ರಿ ಮಾಡಿದ್ರ ಮೇಲೆ ಹೇಗ್ ಮಾಡಿದ್ರಿ ಅಂತ. ಎಂಟ್ರಿ ಮಾಡೋದ್ರಲ್ಲಿ ಮುಸ್ಲಿಮರ ಮೀಸಲಾತಿ ತೆಗೆದುಹಾಕಿರೋದ್ರ ಬಗ್ಗೆ ಎಲ್ಲೂ ಉಲ್ಲೇಖನೇ ಇಲ್ಲ. ಪ್ರಶ್ನೆ ಚರ್ಚೆನೆ ಶುರುವಾಗಿಲ್ಲಲ್ಲ ಸರ್, ಇಲ್ಲಿವರೆಗೂ 4 ಹಿಯರಿಂಗ್ ಆಗಿದೆ, ಚರ್ಚೆನೆ ಶುರು ಮಾಡಿಲ್ಲ. ಫಸ್ಟ್ ಅವ್ರು ಪಿಟಿಷನ್ ಹಾಕಿದ್ರು ದವೆ ಅವರು, ಆ ಪಿಟಿಷನ್ ಗೆ ಉತ್ತರ ಕೊಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಕೇಳಿದ್ರು. ಅಡ್ವೊಕೇಟ್ ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಕ್ಕೆ ವಿರುದ್ಧ. ಅಂಬೇಡ್ಕರ್ ಅವರು ಹೇಳಿದ್ದು ಧರ್ಮಾಧಾರಿತ ರಾಜಕಾರಣ ಇರಲೇ ಕೂಡದು, ಕೇವಲ ಜಾತಿಗಳಲ್ಲಿ ಹಿಂದುಳಿದ. ಅಂಬೇಡ್ಕರ್ ರಾಷ್ಟ್ರವೇ ಅಕಸ್ಮಾತ್ ಸೇರ್ಸು ಆಗಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ? 51-53 ವರದಿ ಕೊಟ್ಟಿದ್ದಲ್ವಾ ಕಾಗದ ಕಲೆಕ್ಕರು, ಯಾಕೆ ಮಾಡ್ಲಿಲ್ಲ? ಇಂದಿರಾ ಗಾಂಧಿ ಯಾಕೆ ಮಾಡ್ಲಿಲ್ಲ? ರಾಜೀವ್ ಗಾಂಧಿ ಯಾಕೆ ಮಾಡ್ಲಿಲ್ಲ? ಕೇಂದ್ರದಲ್ಲಿ ಮುಸ್ಲಿಮರು ಹಿಂದುಳಿದ್ದಾರೆ ಅಂತ ಗೊತ್ತಾದಾಗ ಕೇಂದ್ರದ ಪಟ್ಟಿಯಲ್ಲಿ ಮಾಡ್ಲಿಲ್ಲ. ನಿಮಿಷ ಹೇಳ್ತೀನಿ ಸರ್, ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ರಿಸರ್ವೇಷನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ 100 ವರ್ಷದಿಂದ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ಎರಡನೇ, ನಮ್ಮ ಮಿತ್ರರು ದಿಸ್ ಇಸ್ ನಾಟ್ ದಿ ಏರಿಯಾ, ದಿಸ್ ಇಸ್ ಲಾ, ಇದು ಡೊಮೈನ್, ವಿ ಆರ್ ಸ್ಪೀಕಿಂಗ್ ಅಂದಿಲ್ಲ. ಯಾವುದೋ ಜಡ್ಜ್ಮೆಂಟ್ ಇಟ್ಕೊಂಡು ಎಲ್ಲಿಗೋ ಹೇಳಿ ದಿಕ್ ತಪ್ಪಿಸೋದಿಲ್ಲ. ಇದೆಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ಮುಂದೆ ಡಿಸ್ಕಸ್ ಆಗಿದೆ. ಯಾಕಿದ್ರೆ ಸುಳ್ಳು ಮಾತು ಹೇಳ್ತಾರೆ, ಇಲ್ಲಿ ಧರ್ಮಾಧಾರಿತವಾಗಿ ಆಗಿರ್ತಕ್ಕಂಥ, ನಾನು ಹೇಳಿದ್ನಲ್ಲ, ಇದರಲ್ಲಿ ಎಲ್ಲ ಮಾಡಿದ್ರೆ 18 ವರ್ಗ ಮಾಡಿದ್ದಾರೆ. ತಗೊಳ್ಳಿ, ಒಕ್ಕಲಿಗರ ಬಗ್ಗೆ ಚರ್ಚೆ ಆಗಿದೆ, ಏನ್ ಸರ್ ಬ್ರಾಹ್ಮಣರ ಬಗ್ಗೆ ಚರ್ಚೆ ಆಗಿದೆ ಇಲ್ಲಿ ಕೇಳಿ, ಇದ್ರ ಮೇಲೆ ಚರ್ಚೆ ಆಗಿ ಇದ್ರ ಬಗ್ಗೆ ರಿಸರ್ವೇಷನ್ ಕೊಟ್ಟು ಅದಾದ್ಮೇಲೆ ಮೊದಲು ಮೊಯ್ಲಿ ಅವ್ರ ಹತ್ರ ಆಯ್ತು, ಆಮೇಲೆ ದೇವೇಗೌಡರು ಮಾಡಿ ಕೊನೆಗೆ ನಮ್ಮ
ರೆಹಮಾನ್ ಖಾನ್ ಅವರ ಕಮಿಟಿ, ಆಮೇಲೆ ಈಗ ಬ್ಯಾಕ್ ಲಾಗ್ ಮಾಡಬೇಕು ಅಂತ ಹೇಳಿ ತನ್ವೀರ್ ಸೇಠ್ ಅವರು ಹೇಳ್ತಾರೆ. ಆ ಕಾಲದಲ್ಲಿ ತಾವು ಅಪೀಸ್ಮೆಂಟ್ ಮಾಡೋದಕ್ಕೆ ಮಾಡಿದ್ರಿ. ಸ್ಟಾರ್ಟ್ ಅಬೌಟ್ ಐತಿಹಾಸಿಕ ಐತಿಹಾಸಿಕ ಅದಕ್ಕೆ ಐತಿಹಾಸಿಕವಾದಂತ ಅವ್ರ ಮನಸ್ಥಿತಿನ ನಾನು ಕೇಳ್ತಾ ಇದೀನಿ. ಅವ್ರಿಗೆ ಉತ್ತರ ಹೇಳಕ್ಕೆ ಧೈರ್ಯನೂ ಇಲ್ಲ, ಜಾತಿನೂ ಇಲ್ಲ, ಇತಿಹಾಸನೂ ಗೊತ್ತಿಲ್ಲ. ಮಂಡಲ್ ಕಮಿಷನ್ ನಮ್ಮಿಂದ ಆಗ್ತದೆ ಅಂತ ಸುಳ್ಳು ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರಲ್ಲ ಸರ್. ಐ ವಾಂಟ್ ಮಂಡಲ ಕಮಿಷನ್ ಬಗ್ಗೆ ಮಾತಾಡಿ ಹೇಳ್ತಾರೆ. 1973 ನಾವ್ ಇರ್ಲೇ ಇಲ್ಲ, ನಮ್ಮ ಜನತಾ ಪರಿವಾರ ಸರ್ಕಾರ ಖಂಡಿತ ಇರಲಿಲ್ಲ. ಬಂದಿರತಕ್ಕಂಥದ್ದು 77 ಗೆ, 79 ಅಲ್ಲಿ ಮುರಾರ್ಜಿ ದೇಸಾಯಿ ಅವರು ಮಾಡ್ತಕ್ಕಂಥದ್ದು. ಸ್ವಲ್ಪ ತಾಳ್ರಿ, ನೀವು ಇಲ್ಲಿ ಬರ್ಕೊಳ್ಳಿಲ್ಲ ಬಂದ್ರೆ ನೀವು ತಕ್ಷಣ ತೆಗೆಸಿರ್ಬೇಕಾರೆ ಇನ್ನು ವಾಪಸ್. ಸ್ವಲ್ಪ ಸುಮ್ನೆ ಸ್ವಲ್ಪ ತಾಳ್ರಿ, ಸುಮ್ನೆ ಅಮ್ಮ ಸ್ವಲ್ಪ ತಾಳ್ರಿ, ಸ್ವಲ್ಪ ನಾ ಕಂಪ್ಲೀಟ್ ಮಾಡ್ತೀನಿ. ಈಗೇನಾಗಿದೆ, ನಾವು ಯಾವಾಗ ವಿ ಪಿ ಸಿಂಗ್ ಅವರು ಮುರಾರ್ಜಿ ದೇಸಾಯಿ ಮಾಡಿದಂತ ಒಂದು ಮಂಡಲ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಂದೆ ಇಟ್ಟು ಇಂಪ್ಲಿಮೆಂಟ್ ಮಾಡಿದ ತಕ್ಷಣನೇ ದೇಶದ ವ್ಯಾಪಿ ಇವರು ಕಮಂಡಲ್ ಅಂತ ಒಂದು ಗಲಾಟೆ ಎಬ್ಬರಿಸ್ತಾರೆ, ದೊಂಬಿ ಎಬ್ಬರಿಸ್ತಾರೆ. ಆ 100-100 ಜನ ವಿದ್ಯಾರ್ಥಿಗಳಿಗೆ ಇವರೇ ಹಿಂದೆ ನಮ್ಮ ಟೈಮಲ್ಲಿ ಒಂದ್ ಕಿಂಚಿತ್ತ ಇವರಿಗೆ ಡೆಕೋರಮ್ ಅನ್ನೋದೇ ಇಲ್ಲ ಬಿಜೆಪಿ ಅವರಿಗೆ. ಅದೇನ್ ಬಂದಿದೆ ಕರ್ಮ ನನಗೆ ನೋಡಿ, ನಾ ಹೇಳ್ತಿರ್ತಕ್ಕಂಥದ್ದು ಇದು ಇದು ದೇಶದ ಮುಂದಿರ್ತಕ್ಕಂಥದ್ದು. ಇದೇ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಹತ್ತಾರು ಅವತ್ತು ಬಿಜೆಪಿ ಮಿತ್ರರು ಸಹ ಇದ್ರು, ವಿ ಪಿ ಸಿಂಗ್ ಸರ್ಕಾರಕ್ಕೆ ಇವರು ಸಹ ಬಂದು ಬೆಂಬಲವನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾತನ್ನ ನಾವು ಅಲ್ಲಿಗೆಳಿದಿಲ್ಲ. ವಿ ಪಿ ಸಿಂಗ್ ಮಾಡಿದ ತಕ್ಷಣ ಅವ್ರ ಕಾಲು ಎಳೆದವರು ಇವರೇನೆ ಅಂತಕ್ಕಂಥದ್ದು ವಾಪಸ್ ಬಂದ್ಬಿಟ್ರಿ ಇವರು. ನೋಡಿ, ದೇಶವ್ಯಾಪಿ ಮಂಡಲ್ ಅಂತ ನಾವು ಹೊರಟ್ರೆ ಕಮಂಡಲ್ ಅಂತ ಹೊರಟವ್ರು ಇವರು. ಆಮೇಲೆ ಇವರು ಮೀಸಲಾತಿ ಬಗ್ಗೆ ಎಂದಾರು ಈ ದೇಶದಲ್ಲಿ ಪರವಾಗಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ಲಿ. ಮಾನ್ಯ ರಾಮ ಜೋಶಿ ಅವರು ಎಂ ಪಿ ರಾಜ್ಯಸಭಾ ಸದಸ್ಯರಾಗಿದ್ರು, ಮೀಸಲಾತಿ ವಿರುದ್ಧವಾಗಿ ಅವತ್ತು ಕ್ವಶನ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ನಾವು ಹೋಗಿದ್ವಾ ದೇಶದ ಮುಂದೆ ಇಷ್ಟೊಂದು ಹಸಿ ಸುಳ್ಳುಗಳನ್ನ ಹೇಳ್ಕೊಂಡೇ ಬರ್ತಾರೆ ಹೊರತು ಚುನಾವಣೆಗೋಸ್ಕರ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋದಕ್ಕೆ ಇವೆಲ್ಲ ಪುರಾವೆಗಳು. ಈಗ ವಕೀಲರು ಯಾವತ್ತಾರ ಇವ್ರು ಭಿಕ್ಷೆ ಕೇಳಿದ್ರು 2%, ಪಂಚಮ ಶಾಲೆಗಳು 2% ಭಿಕ್ಷೆ ಕೇಳಿದ್ರೆ ಇವ್ರನ್ನ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ. ಅದಕ್ಕೆ ಆಧಾರ, ಅದಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನ ಡಾಟಾಗಳನ್ನ ಸಂಗ್ರಹಿಸೋ ಕೆಲಸ ಮಾಡಬೇಕಾಗಿತ್ತು ಅವರು. ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಇವತ್ತು ವಕೀಲರಿಗೆ ಮತ್ತೆ ಪಂಚಮ ಶಾಲೆಗಳಿಗೆ ಮಿತ್ರರಿಗೆ ನಾವು ಬೇರೆ ಅವ್ರನ್ನ ಕಿತ್ಕೊಡಿ ಅಂತ ಕೇಳಿದ್ವಾ, ಎಲ್ಲರೂ ಕೇಳಿದ್ವ, ನಾವು ಕೇಳಿರ್ಲಿಲ್ಲ. ಈ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ, ಸಂವಿಧಾನ ಬದ್ಧ ಮಾಡಿದೀವಿ ಅನ್ನೋಗಿದ್ರೆ ನಿಮ್ಗೆ ಏನ್ ಆಧಾರ ಇದೆ? ಯಾ ಇವಾಗ ಜಯಪ್ರಕಾಶ್ ಹೆಗ್ಡೆ ಅವರು, ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಏನ್ ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಎಂಟ್ರಿ ಮುರ್ದಿ ಕೊಡ್ಲಿಕ್ಕೆ ಬರೋಲ್ಲ ಅಂತ. ಬರೋಲ್ಲ, ನಾನು ಕೊಡ್ಲಿಕ್ಕೆ ಬರೋದಿಲ್ಲ, ಶಾಶ್ವತವಾದ ವರದಿನೇ ಕೊಡ್ತೀವಿ. ವರದಿನೇ ಕೊಟ್ಟಿದ್ದಿಲ್ಲ. ಆಮೇಲೆ ಇದೇ ಇಷ್ಟೆಲ್ಲ ಆಯ್ತಲ್ಲ ಇವರ, ಮಾನ್ಯ ಕೇಂದ್ರ ಸಚಿವರು ಸಮಾಜ ಕಲ್ಯಾಣ ಸಚಿವರು ಏನ್ ಹೇಳ್ತಾರೆ, ನಮ್ಗೆ ಇಲ್ಲಿವರೆಗೂ ಎಸ್ ಸಿ ಎಸ್ ಟಿ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಶಿಫಾರಸು ನಮ್ಗೆ ಬಂದೇ ಇಲ್ಲ. ಅವರು ಹೇಳ್ತಾರೆ ಕಾಕಾಚಾರ ವರದಿ ಬಂತು ಸಾರಾಸಗಡಾಗಿ ಕೇಳಿ, ಕಾಕಾ ಕೇಳ್ಕರ 53 ವರದಿಯನ್ನು ಕೊಟ್ಟಿದ್ದಂತೂ ಸತ್ಯ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಕಾಂಗ್ರೆಸ್ ಅನ್ನೋದು ಸತ್ಯ. ಅದಾದ ನಂತರ ನಾವು ಇಂಪ್ಲಿಮೆಂಟ್ ಮಾಡಿದ್ವಲ್ಲ, ನಮ್ಮ ಸರ್ಕಾರವನ್ನು ಯಾಕೆ ಬೆಳೆಸಿರಿ ನೀವು? ಮಂಡಲ ಆಯೋಗದಲ್ಲೂ ಹೇಳಿತ್ತು ಸಂಪೂರ್ಣವಾಗಿ ಸಾರಾಸಗಟಾಗಿ ಮುಸ್ಲಿಮರನ್ನ ಸೇರಿಸೋದಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಐತಿಹಾಸಿಕ ನೀವು ಮಂಡಲ್ ವರದಿಗೆ ವಿರೋಧ ಮಾಡಿದ್ರಲ್ಲ, ಆ ಐತಿಹಾಸಿಕ ಪ್ರಮಾದಕ್ಕೆ ಮೊದಲು ದೇಶದ ಹಿಂದೆ ಹೋಗಿದೆ ಟೈಮಲ್ಲಿ ಮಂಡಲ್ ವರ್ಸಸ್ ಕಮಂಡಲ್ ಅಂತ ಮಾಡಿದವರು ಯಾರು? ನಿಮಿಷ ನಿಮಿಷ ಮಾಹಿತಿ ಕೊರತೆ ಇದೆ ಪಾಪ ಅವರಿಗೆ. ಸಾವಿರದ 1977 ಮುರಾರ್ಜಿ ದೇಸಾಯಿ ಅವರು ಹಿಂದುಳಿದ ವರ್ಗಕ್ಕೋಸ್ಕರ ಮಂಡಲ್ ಕಮಿಷನ್ ಮಾಡಿದ್ರು. ಅವರು ರಿಪೋರ್ಟ್ ಕೊಟ್ಟಿದ್ದೆ ಯಾವಾಗ? 1982 ರಿಪೋರ್ಟ್ ಕೊಟ್ಟಿದ್ದು. ಯಾರಿದ್ರು ಪ್ರೈಮ್ ಮಿನಿಸ್ಟರ್ ಆಗ? ಇಂದಿರಾ ಗಾಂಧಿ ಅವರು. ಪ್ರಶ್ನೆ
ಪ್ರಿಸೈಸ್ ಆಗಿ ಕ್ವಶನ್ ಕೇಳಿದ್ರೆ ನಮ್ಮ ಮಿತ್ರರು ನೇರವಾಗಿ ಸಾಕಂತ ಹೇಳಿದಾಗ ಪಾಪ ರೀ ಅಯ್ಯೋ ಅದಾದ್ಮೇಲೆ ವಿಪಿ ಸಿಂಗ್ ಸರ್ಕಾರ, ವಿಪಿ ಸಿಂಗ್ ಸರ್ಕಾರ ಹೇಗ್ ಫಾರಂ ಆಗಿದ್ದು ನಮ್ಮ ಸಪೋರ್ಟ್ ಇಂದ ವಾಪಸ್ ಇತ್ತು ಅಂತ ವಾಪಸ್ ಓಬಿಸಿಗಳಿಗೆ ಮೋಸ ಮಾಡಿದ್ರಿ, ಆ ಪ್ರಮಾದಕ್ಕೆ ಕ್ಷಮೆ ಕೇಳಿ. ಸೋ ಈ ಮೀಸಲಾತಿಗಳನ್ನ ರಾಜಕೀಯವಾಗಿ ಬಳಸ್ಕೊಂಡ್ರೆ ಕಾಂಗ್ರೆಸ್ ಸ್ಟ್ಯಾಂಡ್ ನಮ್ಮ ಬಿಜೆಪಿ ಮಿತ್ರರಿಂದ ಬೇಕು. ಈ ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಮಂಡಲ್ ಅಂತ ಸ್ಟಾರ್ಟ್ ಮಾಡಿದ್ರೆ ಮಂಡಲವನ್ನ ಯಾಕೆ ವಿರೋಧ ಮಾಡಿದ್ರೆ ಉತ್ತರ ಕೊಡಬೇಡಿ. ನೀವು ಹಿಂದುಳಿದ ರಾಜಕಾರಣ ಮಾಡ್ತಕ್ಕಂಥವ್ರು, ಹಿಂದುಳಿದ ಬಗ್ಗೆ ಪ್ರೀತಿ ಇಟ್ಕೊಂಡವರು ಕ್ಷಮೆ ಕೇಳಿ. ಇವತ್ತು ಉತ್ತರ ಉತ್ತರ ಕೊಟ್ಬಿಡಿ, ಬಿಪಿ ಜಾಸ್ತಿ ಮಾಡ್ತಾರೆ ಅಲ್ಲ ಯಾವ್ದಿಲ್ಲ ಬಂದ್ರೆ ಏನ್ರಿ ಒಂದು ಗೋಳು ನೋಡಿ ಸರ್ಕಾರಕ್ಕೆ ಬೆಂಬಲ ಯಾಕೆ ವಾಪಸ್ ತಗೊಂಡ್ರೆ ಒಂದ್ ಮಾತ್ರ ಕೇಳ್ಬಿಡ ಆನ್ಸರ್ ಇದ್ರು. ಆಮೇಲೆ ಪಿ ಪಿ ಸಿಂಗ್ ಸರ್ 82ರಿಂದ ಅವ್ರು ಮುಟ್ಟಿರ್ಲಿಲ್ಲ ಕಾಂಗ್ರೆಸ್ ಅವರು ಮಂಡಲ್ ವರದಿಯನ್ನ. ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಬಿಡಿ ಸರ್, ತಾವೇ ಬಹಳ ದೊಡ್ಡವರು ಸರ್, ತಾವೇ ಬಹಳ ದೊಡ್ಡವರು ಸರ್. ಸದಾಶಿವ ಕಾಂಗ್ರೆಸ್ ಸರಿ ಇಲ್ಲ ಸರ್, ತಾವೇ ಸರ್ ಮಾಡಿದ್ರೆ ತಾವೇ ಸರ್ ವಾಪಸ್ ತಗೊಂಡ್ರೆ ಅವ್ರು ಒಪ್ಕೊಳ್ತಾ ಇದಾರೆ. ನಾವು ಕಾಂಗ್ರೆಸ್ ಸರ್ ತಡಿ, ನೀವ್ ಯಾಕೆ ವಾಪಸ್ ತಗೊಂಡ್ರೆ ಅದನ್ನೇ ಹೇಳಿ. ಚರ್ಚೆ ಮತ್ತೆ ಚಂದ್ರಶೇಖರ್ ಅವರು ಮಾತಾಡ್ತಾ ಇದ್ರೆ ನೋಡಿ, ಮಂಡಲ್ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದು ನಮ್ಮ ಬೆಂಬಲ ಬಿಜೆಪಿ ಬೆಂಬಲದ ವಿಪಿ ಸಿಂಗ್ ಸರ್ಕಾರ ಪೂರ್ತಿ ಅಕ್ಸೆಪ್ಟ್ ಮಾಡಿದ್ದು ಎಲ್ಲ ಸೇರ್ಕೊಂಡು ನಾವೇನೇನೆ. ಮಂಡಲ್ ವರದಿ ಟೇಬಲ್ ಆಗಿ ಅಕ್ಸೆಪ್ಟ್ ಆಗಿದ್ದು March 1990 ಇಂಪ್ಲಿಮೆಂಟೇಷನ್ ಆಗಿದ್ದು 7 August 1990 ಇಂಪ್ಲಿಮೆಂಟ್ ಮಾಡಿದ್ದು ಒಕ್ಕರ್ಲ ಮನವಿಯಿಂದ ನಾವು ಸಪೋರ್ಟ್ ಕೊಟ್ಟಿದ್ದು ಇದೇ ಬಿಜೆಪಿ ಸರ್ಕಾರ ವಿಪಿ ಸಿಂಗ್ಗೆ. ಸರ್ಕಾರ ವಾಪಸ್ ತಗೊಂಡಿದ್ ವಿಷಯ ಯಾವಾಗ ಬಂದಿದ್ದು? ವಾಪಸ್ ತಗೊಂಡ್ ಬಂದಿದ್ದು ಏನು, ರಾಮ ಮಂದಿರದ ಹೋರಾಟದಲ್ಲಿ ಅದ್ವಾನಿ ಅವರ ರಥಯಾತ್ರೆ ನಡೀತಿತ್ತು, ಬಿಹಾರದ ಸಮಷ್ಟಿಪುರಕ್ಕೆ ಹೋದಾಗ ಅಲ್ಲಿ ಬಿಹಾರದವರು ಅಲ್ಲಿ ಲಲ್ಲೂ ಪ್ರಸಾದ್ ಅರೆಸ್ಟ್ ಮಾಡ್ತಾರೆ. ಡೇಟ್ ಯಾವತ್ತು? 24 October. ಅದನ್ನ ಅದಕ್ಕೆ ವಿಪಿ ಸಿಂಗ್ ಸರ್ಕಾರ ಸಪೋರ್ಟ್ ಕೊಡ್ತು ಅಂತ ಹೇಳಿ ಈ ಬಂಧನಕ್ಕೋಸ್ಕರ ಅವ್ರನ್ನ ವಿಡ್ರಾ ಮಾಡೋದು. ಅಲ್ಲಿಗೆ ಎಷ್ಟು ತಿಂಗಳಾಗಿತ್ತಾಗ್ಲೇನೆ, ಯಾವ ಮಾರ್ಚು, ಯಾವ ಆಗಸ್ಟ್, ಯಾವ ಅಕ್ಟೋಬರು, ಇಡೀ ವಿಪಿ ಸಿಂಗ್ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟು ಮಂಡಲ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ದೇನೆ ಬಿಜೆಪಿ ಸರ್ಕಾರ, ಆವತ್ತೇನೆ ಇಂಪ್ಲಿಮೆಂಟ್ ಆಗಿದ್ದು. ಅದಕ್ಕೂ ಇದಕ್ಕೂ ಸಂಬಂಧ ಮಂಡಲ್ ಮಂಡಲ್ ವರದಿಯ ಒಂದು ವರದಿ ಇತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಿ. ಇಲ್ಲಿ ಯಾವ ವರದಿ ಇತ್ತು ಅಂತ ಇಂಪ್ಲಿಮೆಂಟ್ ಮಾಡಿದ್ರಿ? ಯಾವ್ದನ್ನ ರಾಜ್ಯದಲ್ಲಿ ಯಾವ ವರದಿ ಇತ್ತು, ಯಾರು ವರದಿ ಕೊಟ್ಟಿದ್ರು? ಇನ್ನು ಇಂಟ್ರಿಮ್ ಆರ್ಡರ್ ಇಂಟ್ರಿಮ್ ವರದಿನೂ ಕೊಟ್ಟಿರಲಿಲ್ಲ. ಯಾವ್ದಕ್ಕೆ ಈಗ ನೀವು ಮೀಸಲಾತಿ ಏರಿಕೆ ಮಾಡಿದ್ದಕ್ಕೆ? ಸರ್ ಒಂದು ನಿಮಿಷ, ಯಾವಾಗ ನಾಗಮೋಹನ್ ದಾಸ್ ವರದಿ ಬಂತು ಅದನ್ನೋ, ಮತ್ತೆ ಹಿಂದೆ ಬಂದಂತಹ ಸದಾಶಿವ ಆಯೋಗದ ವರದಿಯನ್ನು ಸ್ಟಡಿ ಮಾಡಿ ನಮ್ಗೊಂದು ಇದನ್ನು ಕೊಡಿ ಅಂತ ಹೇಳಿ ಮಾಧುಸ್ವಾಮಿ ಅವರಿಂದ, ಮಾಧುಸ್ವಾಮಿ ಅವರದ್ದು ಏನು ಸಂಪುಟ ಉಪ ಸಮಿತಿ ಮಾಡ್ತು, ಅದು ಇವೆಲ್ಲವನ್ನು ಸ್ಟಡಿ ಮಾಡ್ತದ್ದು, ಎಲ್ಲವನ್ನ ಸ್ಟಡಿ ಮಾಡಿ. ನೇಮಿಸಿದ್ದಂತಹ ಉಪ ಸಮಿತಿ ಮಾಧುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲವನ್ನ ಸ್ಟಡಿ ಮಾಡಿ ಅದು ರಿಪೋರ್ಟ್ ಕೊಟ್ಟಿದ್ದು. ಅದೇ ರಿಪೋರ್ಟ್ ನ ಆಧಾರದ ಮೇಲೆ ಸ್ವಾಮಿ ಮಾಡಿರೋದು. ಓಕೆ ದೇವರಾಜರ್, ಕ್ಲಿಯರ್ ಇದು ಇಲ್ಲ ಪಾಯಿಂಟ್ ಉತ್ತರ ಹೇಳಿ ಅವರು. ಅಲ್ಲ ಅದಕ್ಕೆ ಮಾಧುಸ್ವಾಮಿಯವರ ಸಂಪುಟದ ಪರಿಶೀಲನೆ ಮಾಡ್ಲಿಕ್ಕೆ ಸದಾಶಿವ ಆಯೋಗದ್ದು ಮತ್ತೆ ನಮ್ಮ ನಾಗಮೋಹನ್ ವರದಿ ಬಗ್ಗೆಯೂ ಮಾಡಿದ್ದು ನಿಜ. ಏನು ವರದಿಯನ್ನ ಪರಿಶೀಲನೆ ಮಾಡ್ಲಿಕ್ಕೆ, ಆದ್ರೆ ಹಿಂದುಳಿದ ವರ್ಗಗಳ ಬಗ್ಗೆ ಯಾವುದೇ ವರದಿ ಬಂದಿರಲಿಲ್ಲ, ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಮಾಧುಸ್ವಾಮಿ ಅವ್ರಿಗೆ ಯಾವುದೇ ಹಕ್ಕಿಲ್ಲ. ದಯವಿಟ್ಟು ಸತ್ಯಾರ್ಥ ಮಾಡ್ಕೋಬೇಕು. ಇಂಟರ್ಪ್ರಿಟೇಷನ್ಸ್ ಮಿಸ್ಲೀಡಿಂಗ್ ಇಂಟರ್ಪ್ರಿಟೇಷನ್ಸ್ ಇದು. ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗದ ಅಂಶಗಳನ್ನ ಹಿಂದುಳಿದ ವರ್ಗದ ಆಯೋಗದವರೆಗೂ ವರದಿ ಕೊಡಬೇಕು. ಆ ವರದಿಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ಲಿ, ಅದು ಕೊಟ್ಕೋಬಹುದು. ಆದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿ ಯಾವುದೇ ವರದಿನೇ ಇಲ್ಲದೆ ಇದ್ದಾಗ ಏನೋ ಒಂದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೋಗ್ಲಿಕ್ಕೆ ಅವರಿಗೆ ಯಾವುದೇ ಹಕ್ಕಿಲ್ಲ.
ಅವಕಾಶಗಳೇ ಇಲ್ಲ ಕಾನೂನು ಪ್ರಕಾರ. ಹಾಗಾಗಿ ಇದು ನೂರಕ್ಕೆ ತುರುಪಾಲು ಸುಳ್ಳು. ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ, ಒಕ್ಕಲಿಗರ ಬಗ್ಗೆ ಇರ್ಬೋದು, ಪಂಚಮ ಶಾಲೆಗಳ ಬಗ್ಗೆ ಮತ್ತೊಂದಿರ್ಬೋದು, ಹಿಂದುಳಿದ ವರ್ಗದ ಯಾವುದೇ ವರದಿ ಸಹ ಬರಲಿಲ್ಲ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ನೇರವಾಗಿ ಹೇಳ್ತಾರೆ, ನಾನು ಒಂದೇ ಸಲ ತರಾತುರಿಯಲ್ಲಿ ನಾನು ವರದಿಯನ್ನು ಕೊಡ್ಲಿಕ್ಕೆ ನನ್ನ ಕೈಲಿ ಆಗೋಲ್ಲ, ಒಂದೇ ಸಲ ನಾನು ಶಾಶ್ವತವಾದಂತ ಒಂದು ವರದಿಯನ್ನು ಕೊಡ್ತೇನೆ, ನನಗೆ ಕಾಲಾವಕಾಶ ಸಾಕಷ್ಟು ಬೇಕು ಅಂತಕ್ಕಂಥ ಮಾಹಿತಿಯನ್ನ ಬರವಣಿಗೆ ರೂಪದಲ್ಲಿ ಸರ್ಕಾರ ಕೊಟ್ಟಿದ್ದಾರೆ. ಇದು ಸರ್ಕಾರದ ಮುಂದೆ ಇರತಕ್ಕಂಥದ್ದು, ನೂರಕ್ಕೆ ನೂರು ಪಾಲು ಇದು ದಿಕ್ತಪ್ಪಿಸ್ತಕ್ಕಂಥ ಹೇಳಿಕೆಗಳು. ಹಾಗಾಗಿ ನಮಗೆ ಇಲ್ಲಿ ನಾನು ಆಗ್ಲೇ ಎರಡು ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಕೇಳಿದ್ವಿ. ಒಂದು, ಕಮಂಡಲ್ ಅನ್ನ ಊಟ ಹಾಕ್ತವ್ರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ರಾಮ ಜೋಯಿಸ್ ಅವರು ಒಟ್ಟಾರೆ ಮೀಸಲಾತಿಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದು ಯಾರು ಅಂತಕ್ಕಂಥ ಪ್ರಶ್ನೆಗೂ ಉತ್ತರ ಬರಲಿಲ್ಲ ನಮಗೆ. ಅಂದ್ರೆ ದೇಶದ ಮುಂದೆ ನಗ್ನ ಆಗೋ ಪರಿಸ್ಥಿತಿ ಬಂದಾಗ ತಪ್ಪಿಸ್ಕೊಳ್ತಕ್ಕಂಥ ರೀತಿ ಇದು. ಯಾವಾಗ ವಿ ಪಿ ಸಿಂಗ್ ಅವರು ಮಂಡಲ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾಗ ಒಂದ್ ಕಡೆ ರಾಮ್ ಅಂದ್ರೆ ಇನ್ನೊಂದ್ ಕಡೆ ಕಮಂಡಲು ಮಾಡಿ ಸರ್ಕಾರವನ್ನು ಬೀಳಿಸುವಂತ ಕುತಂತ್ರ ಅದು. ಈ ದೇಶಕ್ಕೆ ಎಲ್ಲರಿಗೂ ಗೊತ್ತಿದೆ ಅದು. ಹಾಗಾಗಿ ಇವ್ರು ಕೊಟ್ಟಿರ್ತಕ್ಕಂಥದ್ದಲ್ಲ, ಹಿಂದುಳಿದ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ಜನತಾ ಪರಿವಾರ. ಅಹಮದ್ ಅವರೇ, ಈಗ ಲಿಂಗಾಯತರಿಗೆ ಮೀಸಲಾತಿ ಏರಿಕೆ ಮಾಡಿದ್ದನ್ನ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸ್ವಾಗತ ಮಾಡಿ, ಒಕ್ಕಲಿಗರಿಗೆ ಏರಿಕೆ ಮಾಡಿದ್ದಕ್ಕೆ ಸ್ವಾಮೀಜಿಗಳು ನಿರ್ಮಾಣ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಯಾಕೆ ವಿರೋಧ? ಈಗ ನಿಮ್ಮ ವಿರೋಧ ಇರೋದು ಸರಳವಾಗಿ ಮುಸ್ಲಿಮರಿಂದ ಕಸಿದುಕೊಂಡಿದ್ದಕ್ಕೂ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಕೊಟ್ಟಿದ್ದಕ್ಕೂ. ಒಂದು ನಿಮಿಷ ಕೇಳಿ, ಸರಳ ಇಲ್ಲಿ ಪಾಂಡಿತ್ಯದ ಪ್ರದರ್ಶನದ ಅಗತ್ಯ ಇಲ್ಲ ಸರ್, ಬಹಳ ಸರಳವಾದಂತ ಉತ್ತರ. ಎಸ್, ಒಂದು ಲಿಂಗಾಯತರಿಗೆ ಪಂಚಮ ಶಾಲೆಗಳಿಗೆ ಹೆಚ್ಚಿನ ಮೀಸಲಾತಿಯನ್ನ ಕೊಡಿ, ದಿಸ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಕಾಂಗ್ರೆಸ್. ಒಕ್ಕಲಿಗರಿಗೆ ಜನಸಂಖ್ಯೆ ಆಧಾರಿತವಾಗಿ ಎಲ್ರಿಗೂ ಜನಸಂಖ್ಯೆ ಲಿಂಗಾಯತರು ಪಂಚಮ ಕೊಡಿ. ಒಂದು ಸಲ ನೀವು ಇಂದಿರಾ ಸಹನಿ ಕೇಸಿನ ಪ್ರಕಾರ 50% ಸೀಲಿಂಗ್ನ ನೀವು ಮೇಲೆ ಇದು ಇನ್ನೊಬ್ಬರನ್ನ ಕಿತ್ತು ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಆಯ್ತಾ, ಇದು ಒಂದು. ಎರಡನೇದು, ನಾವು ಪದೇ ಪದೇ ಹೇಳ್ಕೊಂಬಂದಿರೋದು ಲಿಂಗಾಯತ್ ಪಂಚಮ ಶಾಲೆಗೆ ಮೀಸಲಾತಿ ಕೊಡಿ. ನಮ್ಮ ಪಕ್ಷದ ಲೀಡರ್ಗಳಲ್ಲಿ ಇದ್ರಲ್ಲ, ಹೋರಾಟದಲ್ಲಿ ಇದ್ರಲ್ಲ, ಇರ್ಲಿಲ್ವಾ? ಇದ್ರು. ಒಕ್ಕಲಿಗರ ಕೊಡಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ಒಕ್ಕಲಿಗರ ಮೀಸಲಾತಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಒಕ್ಕಲಿಗ ನಾಯಕರಿದ್ರು. ನೀವು ಕೊಡೋದನ್ನ ಸಿಸ್ಟಮ್ಯಾಟಿಕ್ ಆಗಿ ಕಾನೂನು ಏನ್ ಹೇಳಿದೆ, ಕೊಟ್ಟಿದ್ದಾರೆ ಖುಷಿ ಮುಸ್ಲಿಮರನ್ನು ಕೊಡಬಾರದಿತ್ತು. ಒಂದ್ ನಿಮಿಷ ಗುರುಗಳೇ, ಕೊಟ್ಟಿರೋದು ಎಲ್ಲಿ ಉಳ್ಕೊಂಡಿದೆ? ಕೊಟ್ಟಿರೋದು ಯಾರು ಹೇಳ್ತಿಲ್ಲ. ಕೊಟ್ಟಿರೋದು ಒಂದ್ ನಿಮಿಷ, ರಾಜಕೀಯ ಕೇವಲ ವಿತಂಡವಾದ ಸರ್, ರಾಜಕೀಯ ಸರ್, ಇದು ವಿತಂಡವಾದ ಸರ್. ಒಂದು ಕಾನೂನು ಈ ದೇಶದಲ್ಲಿ ಆಗಿದೆ ಸರ್, ಬ್ಯಾಕ್ವರ್ಡ್ ಪರ್ಮನೆಂಟ್ ಕಮಿಷನ್ ಇದೆ, ರಿಪೋರ್ಟ್ ತಗೊಳ್ಳಿ. ನೀವು ಕೊಡ್ತಕ್ಕಂಥದ್ದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೋದಲ್ಲ ಸರ್, ನೀವು ತೆಗೀತಕ್ಕಂಥದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ತೆಗಿಬೋದಲ್ಲ ಸರ್. ನಿಮ್ಗೆ ಅದು ಬೇಕಾಗಿಲ್ಲ. ನೀವು ಬೇಕಾಗಿರೋದು ಏನಂದ್ರೆ, ಚುನಾವಣೆ ಸಂದರ್ಭದಲ್ಲಿ ಪಾಪ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇಶದಲ್ಲಿ ಬ್ಯಾಕ್ವರ್ಡ್. ಕಮ್ ಟು ದಟ್ ಸೆಕ್ಷನ್ 11 ಅದು ಬಿಡಿ ಪಾಪ. ಅವರು ಈಗ ಮೊನ್ನೆ ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಹೇಳಿಕೆ ಇದೆ, ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ ಇನ್ ರಿಗಾರ್ಡ್ ಟು ಫಿಲ್ಲಿಂಗ್ ಅಪ್ ದಿ ಎಲೆಕ್ಷನ್ ನಾಮಿನೇಷನ್, ಅದು ಬೇಡ ಅದು ಈಗ ಮಾತಾಡೋದು. ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ಎಲ್ಲರ ಪಾಂಡಿತ್ಯದ ಬಗ್ಗೆ ನಮ್ಗೆ ಗೊತ್ತಿದೆ, ಯಾವ್ಯಾವ ತರದ ಪಾಂಡಿತ್ಯಗಳಿದೆ ಅಂತೇಳಿ. ವಾಟ್ ಐ ಆಮ್ ಸೇಯಿಂಗ್ ಇಸ್ ದೇರ್ ಇಸ್ ಅ ಲಾ. ನೀವು ಮಾಡ್ತಕ್ಕಂಥ ಕೆಲಸವನ್ನ ಕಾನೂನು ಚೌಕಟ್ಟಲ್ಲಿ ಮಾಡ್ಬೋದಾಗಿತ್ತಲ್ಲ. ಯು ವುಡ್ ಹ್ಯಾವ್ ಕಾಲ್ಡ್ ಫಾರ್ ದಿ ರಿಪೋರ್ಟ್. ಯಾಕೆ ಬ್ಯಾಕ್ವರ್ಡ್ ಪರ್ಮನೆಂಟ್ ಕಮಿಷನ್ ಆಯೋಗ ಅಂತ ಯಾಕೆ ಮಾಡಿದ್ರು? ಆ ಕಾಯ್ದೆ ಯಾಕಿದೆ ಪಾರ್ಲಿಮೆಂಟ್? ನಿಮ್ಗೆ ಏನಾಗಬೇಕಾಯ್ತು ಅಂದ್ರೆ, ಒಂದು ದೊಡ್ಡ ದುರಂತ ಏನಾಯ್ತು ಅಂತಂದ್ರೆ, ಪಾಪ ಬಿಜೆಪಿ ವಿಚಾರದಲ್ಲಿ ಏನೋ ದೇವರಾಜ್ ಅವರೇ, ಇವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಕರ್ನಾಟಕದಲ್ಲಿ ಈ ತರ ಮೀಸಲಾತಿಯನ್ನ ಕಿತ್ಕೊಂಡ ತಕ್ಷಣ ಮುಸಲ್ಮಾನರು ರೊಚ್ಚಿಗೆದ್ದು ಬಿಡ್ತಾರೆ, ಹಿಂದೂಗಳು ಖುಷಿ ಪಟ್ಬಿಟ್ಟು ಬಂದ್ಬಿಡ್ತಾರೆ. ಆದ್ರೆ ನನ್ನ ಪ್ರಬುದ್ಧ ಜನ, ಈ ಕರ್ನಾಟಕದ ಪ್ರಬುದ್ಧ ಜನ ಇದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅವ್ರಿಗೂ ಮೋಸ ಮಾಡ್ಬಿಟ್ರು, ಸರಿಯಾದಂತ ಆದೇಶ ಮಾಡಿಕೊಡದೆ ಅವ್ರಿಗೂ ಮೋಸ ಮಾಡಿದ್ರು. ಅದೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಂತಿದೆಯಲ್ಲ ಸರ್, ನಮ್ಮ ರಾಜ್ಯದ ತಲೆ ತೆಕ್ಸ ಪರಿಸ್ಥಿತಿ. ಚಂದ್ರಶೇಖರ, ಹಿಂದುತ್ವದ ಟ್ರಂಪ್ ಕಾರ್ಡ್ ಪ್ಲೇ ಮಾಡೋದಕ್ಕೋಸ್ಕರ ಇದನ್ನು ಮಾಡಿದ್ರಿ ನೀವು, ಅದು ಈಗ ಫೇಲ್ ಆಗಿದೆ. ನೋಡಿ, ದೇಶದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂತಹ ಧರ್ಮಾಧಾರಿತವಾದ ಮುಸ್ಲಿಂ ಇಂದನ ಅನ್ಕಾನ್ಸ್ಟಿಟ್ಯೂಷನ್ ಆಗಲೇ ಕರ್ನಾಟಕದಲ್ಲಿ ಕೊಟ್ಟಿದ್ರು. ಯಾರು ನಿಜವಾದ ಹಿಂದುಳಿದ ಮುಸ್ಲಿಂ ಸಮುದಾಯಗಳಿದೆ, ಸುಮಾರು 20 ಹೆಚ್ಚು, ಅವೆಲ್ಲವಕ್ಕೂ ಪ್ರವರ್ಗ 1 ಮತ್ತೆ ಪ್ರವರ್ಗ 2 ಏನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಯಾರು ಮುಂದುವರಿದ ಮೋಸ ಮಾಡಲಿಲ್ಲ, ಯಾರು ಮುಂದುವರಿದ ಸಮುದಾಯಗಳಿದ್ವು ಅದೆಲ್ಲೂ ಕೊಟ್ಟಿಲ್ಲ. ನೋಡಿ, ಕೇರಳದಲ್ಲಿ 30% ಮೇಲಿದ್ದಾರೆ, ಅಲ್ಲೂ ಕೂಡ ಎಲ್ಲ ಮುಸ್ಲಿಂಸ್ಗಿಲ್ಲ, ಕೇವಲ ಮಾಪಿಳ್ಳ ಮುಸ್ಲಿಂಸ್ಗೆ ಅಷ್ಟೇ ಇರೋದು. ಅಲ್ಲಿ ಯಾರಿಗೆ ಬೋಹರಾಗಿಲ್ಲ, ಶೇಖ್ಗಿಲ್ಲ, ಸಯ್ಯದ್ಗಿಲ್ಲ, ಪಠಾಣ್ಗಿಲ್ಲ, ಚಿಯಾಗಿಲ್ಲ, ಸುನ್ನಿಗಿಲ್ಲ, ಕೇರಳದಲ್ಲ ಇಲ್ಲ, ಅದು ಮುಸ್ಲಿಂ ರಾಜ್ಯ, ದೇಶದ ಎಲ್ಲೂ ಇಲ್ಲ. ನಮ್ಮಲ್ಲಿ ಕೊಟ್ಟಿದ್ರು ಮುಸ್ಲಿಂ ಬಾಹುಳ್ಯ. ನೋಡಿ, ನಮ್ಮಲ್ಲಿ ಕೇವಲ ಒಂದು ಸಮುದಾಯ ಕೊಟ್ಟಿದ್ದಲ್ಲ, ಎಸ್ಸಿಗಳಿಗೆ ಜಾಸ್ತಿ ಮಾಡಿದ್ವಿ, ಎಷ್ಟುಗಳಿಗೆ ಒಳ ಮೀಸಲಾತಿ ಲಿಂಗಾಯತ ಸಮುದಾಯಕ್ಕೆ ಕೊಟ್ವಿ, ಒಕ್ಕಲಿಗ ಸಮುದಾಯ.
ಯಾವ ಜನಸಂಖ್ಯೆ ಆಧಾರದ ಮೇಲೆ ನೋಡಿ, ಈಗ ಒಳ ಮೀಸಲಾತಿ ಮಾಡಬೇಕಾದ್ರೆ ಅದಕ್ಕೊಂದು ಫಾರ್ಮುಲಾ ಬರುತ್ತೆ ಇದ್ರೊಳಗಡೆಗೆ. 600,000 ಜನಸಂಖ್ಯೆಗೆ 1% ಅಂತ ಹೇಳಿ, ಲಿಂಗಾಯತ ಸಮುದಾಯಕ್ಕೆ 6% 7% ಕಡಿಮೆ ಆಗುತ್ತೆ ಅಂತಾರಲ್ಲ, ಇಡೀ ಲಿಂಗಾಯತ ಸಮುದಾಯಕ್ಕೆ ಬರಲ್ಲ, ಎಸ್ಸಿ ಮತ್ತೆ ಎಸ್ಟಿಗಳಿಗೆ ಮಾತ್ರ, ಸಾಮಾಜಿಕ ಹಿಂದುಳಿತಕ್ಕೆ ಎಲ್ರಿಗೂ ಬರುತ್ತೆ, ಇವನ್ ಪರಮೇಶ್ವರ ಮಗನಿಗೂ ಬರುತ್ತೆ. ಆದ್ರೆ ಓಬಿಸಿ ಅವರು ಮುಂದಕ್ಕೆ ಬಂದಾಗ ಆರ್ಥಿಕವಾದ ಮಾನದಂಡ ಬಂದ್ಬಿಡುತ್ತೆ. ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ, ಏನು 8 ಲಕ್ಷದ ಒಳಗಡೆಗೆ ಕ್ಯಾಪಿಂಗ್ ಇರುತ್ತಲ್ಲ, ಅವರಿಗೆ ಮಾತ್ರ ಬರ್ತಕ್ಕಂಥದ್ದು ಓಬಿಸಿ ಒಳಗಡೆಗೆ. ಹಾಗಾಗಿ ಏನು ಮೀಸಲಾತಿ ಮಾಡಿದೆ, 100% ಸೈಂಟಿಫಿಕ್ ಆಗಿದೆ. ಈಗ ಇವರ ಶಿವಕುಮಾರ್ ಹೇಳ್ತಾರಲ್ಲ, ಮೀಸಲಾತಿ ತೆಗೆದ್ಬಿಡ್ತೀವಿ ಅಂತೇಳಿ, ಏನ್ ತೆಗಿತೀರಿ ನೀವು? ಲಿಂಗಾಯತಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ ತೆಗಿತೀರಾ? ಶಿವಕುಮಾರ್ ಟೆಕ್ನಿಕಲ್ ಪಾಯಿಂಟ್ ಇದೆ. ಏನ್ ಟೆಕ್ನಿಕಲ್ ಪಾಯಿಂಟ್ ಅಂತಂದ್ರೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಲೋಕಸಭೆಗೆ ಏನ್ ಹೇಳ್ತಾರೆ, 50%ಕ್ಕಿಂತ ಜಾಸ್ತಿನ ಕೊಡೋಲ್ಲ, ಕೊಡುವ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಹೇಳದ್ ಮೇಲೆ ಈ ದ್ವಂದ್ವ ಯಾಕೆ? ಅಂದ್ರೆ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಿದ್ದೀರಾ? ಜ್ಞಾನದ ಕೊರತೆ ಅಂತ ನೋಡಿ, ಮೀಸಲ ಮೀಸಲಾತಿಗೂ ಕೇಂದ್ರ ಅವ್ರಿಗೆ ಮೀಸಲಾತಿ ಮಾಡಬೇಕಾಗಿದ್ರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ದೇವರಾಜರ. ನಮಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಇವತ್ತು ಹಿಂದುಳಿದ ವರ್ಗದವ್ರ ಬಗ್ಗೆ, ಎಸ್ ಸಿ ಎಸ್ ಟಿಗಳ ಬಗ್ಗೆ, ಮತ್ತೊಂದ್ರ ಬಗ್ಗೆ ಎಲ್ಲ ಬಹಳಷ್ಟು ಕಾಳಜಿಪೂರ್ವವಾಗಿ ಅಧಿಕಾರದಲ್ಲಿರ್ತಕ್ಕಂಥವ್ರು ಮಾತನಾಡ್ತಾವ್ರೆ, ಒಂದು ಕಡೆ ಅದನ್ನ ಇಟ್ಕೋಣ. ಈಗ ಅಷ್ಟೊಂದು ಕಾಳಜಿ ನಿಮ್ಗಿರೋಗಿದ್ರೆ 2011 ಎಲ್ಲಿವರೆಗೂ ಜನಗಣತಿ ಯಾಕೆ ಮಾಡ್ತಿಲ್ಲ, ಈ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಿಲ್ಲ? ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯದ ಒಂದು ಮುಖ್ಯಮಂತ್ರಿವರೆಗೂ ಯಾಕೆ ಈ ದೇಶಕ್ಕೆ ಉತ್ತರ ಹೇಳ್ತಾ ಇಲ್ಲ? ಅಂದ್ರೆ ಅಷ್ಟರ ಮಟ್ಟಿಗೆ ಇವ್ರು ತಗೊಳ್ತಕ್ಕಂಥದ್ದು 2011 ಒಂದು ಅಂಕಿಅಂಶಗಳ ಆಧಾರದ ಮೇಲೆ ಎಲ್ಲವನ್ನು ಇವತ್ತು ಪರಿಗಣನೆ ಮಾಡ್ತಾವ್ರಲ್ಲ, ಅದು ಅವೈಜ್ಞಾನಿಕ ಅಲ್ವಾ? ಅದೇ ವೈಜ್ಞಾನಿಕ ಆಗುತ್ತೆ. ಅದರಲ್ಲಿಗೆ ಇವತ್ತಿರ್ತಕ್ಕಂಥ ವಸ್ತುಸ್ಥಿತಿ ಏನು, ಅವತ್ತಿರ್ತಕ್ಕಂಥ ವಸ್ತುಸ್ಥಿತಿ ಏನು, 10 ವರ್ಷಕ್ಕೊಂದ್ಸಲ ಜನಗಣತಿ ಮಾಡಬೇಕು ಅಂತಕ್ಕಂಥ ಒಂದು ಮ್ಯಾಂಡೇಟ್ ಅನ್ನ ಇವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ದುರುದ್ದೇಶ ಪೂರ್ವಕವಾಗಿ ನಿಜವಾದ ನೈಜ ಸಂಖ್ಯೆಗಳು ದೇಶಕ್ಕೆ ಗೊತ್ತಾಗದೇ ಇರಲಿ, ಅದನ್ನು ಮರೆಮಾಚಿ ಎಲ್ಲೋ ಒಂದು ರೀತಿ ನಮಗೆ ಮೋಸ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಹುನ್ನಾರ ಅಂತ ಅನಿಸಲ್ವ ಈ ದೇಶಕ್ಕೆ, ಹಿಂದುಳಿದ ವರ್ಗದವರಿಗೆ, ಎಸ್ ಸಿ ಎಸ್ ಟಿಗಳಿಗೆ? ಆಗ ಅನಿಸ್ತಾ ಇಲ್ವಾ ಜನಗಣತಿಯನ್ನ ಈ ದೇಶ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಅದ್ರ ಬಗ್ಗೆ ಬದ್ಧತೆ ಇಲ್ಲ? ಇದಕ್ಕೆ ಉತ್ತರ ಹೇಳ್ತಾರೆ ಯಾರನ್ನು? ಖಂಡಿತವಾಗಿಯೂ ಇಲ್ಲೇ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಹಿಂದಿನ ಒಂದು ಅಂಕಿಅಂಶಗಳನ್ನ ಇಟ್ಕೊಂಡು ಅದಕ್ಕೆ ಆಧಾರಯುಕ್ತ ಆ ಒಂದು ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟು ಅಷ್ಟರ ಮಟ್ಟಿಗೆ ಆ ಸಂಖ್ಯೆಯನ್ನು ಗೌಣ ಮಾಡಬೇಕು, ಉದ್ಯೋಗಗಳಲ್ಲಿ ಮತ್ತೆ ರಾಜಕೀಯ ಮೀಸಲಾತಿಯಲ್ಲಿ ಗೌಣ ಮಾಡಬೇಕು, ಅದರ ಲಾಭವನ್ನ ಉಳಿದಂತವ್ರು ಪಡಿಬೇಕು. ಬಹುದೊಡ್ಡ ಹುನ್ನಾರ ಇದು, ಈ ದೇಶಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಅಂತಂದ್ರೆ ಜನಗಣತಿಯನ್ನು ಮಾಡದೇ ಇರತಕ್ಕಂಥದ್ದೇ ಬಹುದೊಡ್ಡ ಮೋಸ. ಅದೇ ಆಗಿಲ್ದೇ ಇದ್ದಾಗ ನೀವೀಗ ಮಾಡಿರ್ತಕ್ಕಂಥ ಯಾವುದೇ ಒಂದು ಆದೇಶಗಳು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ಸರಿ? 2011 ಸಂಖ್ಯೆ ಇವತ್ತು 2023 ಇರುತ್ತಾ? ಇರಕ್ ಸಾಧ್ಯ? ಇವತ್ತು ಜನಸಂಖ್ಯೆಯಲ್ಲಿ ನಾವು ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ಬಂದಿರೋ ನಾವು, ಹೇಗ್ ಸಾಧ್ಯ ಆಯ್ತಿದ್ವ? ಹಾಗೆ ಚಿನ್ನಪ್ಪ ಆಯೋಗ ವರದಿನ ಬಂದಿರೋದು 83 84 ನಾವು ಒತ್ತಾಯ ಮಾಡ್ತಿರ್ತಕ್ಕಂಥದ್ದೇನು, ದಯವಿಟ್ಟು ಜನಗಣತಿಯನ್ನು ಮೊದಲು ಮಾಡಿ, ಅದರ ಆಧಾರದ ಮೇಲೆ ಅಂಕಿಅಂಶಗಳು ಇಟ್ಕೊಂಡು ಶಾಶ್ವತವಾದ ಹಿಂದುಳಿದ ವರ್ಗಗಳಿರ್ಬೋದು, ಎಸ್ ಸಿ ಎಸ್ ಟಿ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಸಮುದಾಯ ಇರಲಿ, ಯಾವುದೇ ರಿಕ್ವೆಸ್ಟನ್ಸ್ ಕೊಡಲಿ, ದಯವಿಟ್ಟು ಅದನ್ನ ನೀವು ಕಾಂಗ್ರೆಸ್ ಒಂದು ಪ್ರಶ್ನೆ ಇದೆ, ತಾವು ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳ್ತೀರಿ ಅಲ್ಲ, ಮೀಸಲಾತಿ ಪರವಾಗಿ ಮಂಡಲ ಆಯೋಗ ಬಂದಾಗ ತಾವು ಅದರ ಬಗ್ಗೆ ಮಾತಾಡಲಿಲ್ಲ, ಕ್ಲಾರಿಟಿ ಕಮಿಟಿ ಬಂದಾಗ ಅದರ ವರದಿ ಬಂದ ಮಾತಾಡಿ ಮಾಡ್ಬಿಟ್ಟು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅವರು ಏನ್ ಹೇಳುದು, ತಾವು ನಾನು ಹೇಳಿದ್ರು ಉತ್ತರ ಕೊಡ, 9 ಶೆಡ್ಯೂಲ್ ಇಲ್ಲ ಅಂದ್ರಲ್ಲ ಸರ್, 9 ಶೆಡ್ಯೂಲ್ ಕೂಡ ಪ್ರಶ್ನೆ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ. ನೋಡಿ ಸರ್, 9 ಶೆಡ್ಯೂಲ್ ಕೆಳಗಡೆಗೆ ಮೊಟ್ಟ ಮೊದಲನೇ ಅಮೆಂಡ್ಮೆಂಟ್ ನಲ್ಲಿ 13 ಕಾನೂನುಗಳು ಬಂದವು ಸರ್. ಈಗ ಹಾಲಿ 9 ಶೆಡ್ಯೂಲ್ ಕೆಳಗಡೆ 284 ಕಾನೂನುಗಳು ಇದೆ. 9 ಶೆಡ್ಯೂಲ್ ನ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ಇಂದಿರಾ ಸಹನಿ ಕೇಸ್ ಪ್ರಕಾರ 50%
ಮೀರದಂತ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಒಂದ್ಸಲ ನೀವು ಅದನ್ನ 9 ಶೆಡ್ಯೂಲ್ ಒಳಗಡೆ ಹಾಕೊಂಡ್ರೆ ಈಗ ನೋಡಿ ಜಾರ್ಖಂಡ್ ನ 2022 ರ ರಿಸರ್ವೇಷನ್ ಜಾರ್ಖಂಡ್ ನ ಪೆಂಡಿಂಗ್ ಇದೆ ಟು ಬಿ ಇನ್ಕ್ಲೂಡೆಡ್ ಇನ್ 9 ಶೆಡ್ಯೂಲ್ ಕರೆಕ್ಟ್ ಅಲ್ಲ ಸರ್? ಈಗ ನಮ್ಮ ಮಿತ್ರರು ಎಲ್ಲರದು ಇನ್ಕ್ರೀಸ್ ಮಾಡಿದ್ರು. ಈಗ 50% ಆದ್ಮೇಲೆ ಎಂಟೈರ್ ಎಕ್ಸರ್ಸೈಸ್ ಅದು 77% ಇದೆ ಈಗ ಜಾರ್ಖಂಡ್ ದು. ನಾವು 77% ಹೋದ್ರು ಇಷ್ಟೇ ಕಷ್ಟ ಪಡಬೇಕಾಗಿತ್ತು. ನಮ್ಮ ಪಕ್ಷ ಹೇಳಿದಂತದ್ದು ಪಂಚಮಶಾಲಿ ಲಿಂಗಾಯತ್ರಿ ಲಿಂಗಾಯತ್ರಿಗೆ ಒಳ್ಳೆ ಮೀಸಲಾತಿ ಕೊಡಿ, ಒಕ್ಕಲಿಗರಿಗೆ ಹೆಚ್ಚಿನ ಮೀಸಲಾತಿ ಕೊಡಿ. ಈ ಕೊಡ್ಲಿಕ್ಕೆ ಆಗುದಿಲ್ವಲ್ಲ, ಇವ್ರು ಮಾಡಿದಂಥದ್ದು ಏನು ಅಂತ ಹೇಳಿದ್ರೆ ಪ್ರಯತ್ನ ಅಲ್ಲ, ಇವ್ರು ರಾಜಕೀಯದ ಲಾಭದ ಉದ್ದೇಶಕ್ಕೆ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಅಂತ ಮತ ಪಡ್ಕೊಂಡ್ರಲ್ಲ. 4 ವರ್ಷದಿಂದ ನಮ್ದಂತೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರಲಿಲ್ಲ, ನೀವು 4 ವರ್ಷದಿಂದ ಇಲ್ಲಿದ್ರಿ, ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇತ್ತು, ಈಗ ಯಾಕೆ ನೀವು ಅದನ್ನ ಮಾಡಿದ್ರಿ? ನೀವು ಬಂದ ತಕ್ಷಣ ಮಾಡಿ 9 ಶೆಡ್ಯೂಲ್ ತಂದು ಬಿಟ್ಟಿದ್ರೆ ಒಕ್ಕಲಿಗರಿಗೆ ಮೀಸಲಾತಿ ಆಗ್ಬಿಡ್ತಿತ್ತು, ಲಿಂಗಾಯತರಿಗೆ ಮೀಸಲಾತಿ ಆಗ್ಬಿಡ್ತಿತ್ತು. ಈಗ ಯಾರ್ದು ಕಿತ್ತು ಕೊಡ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ, ಎಸ್ಸಿ ಎಸ್ಟಿಗಳದ್ದು ಸಮಸ್ಯೆ ಪರಿಹಾರ ಆಗೋಗ್ತಿತ್ತು. ವಿ ಆರ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡ್ತಾ ಇರೋದು. ನಿಮ್ಗೆ ಅವಕಾಶ ಇತ್ತಲ್ಲ ಕೇಂದ್ರದಲ್ಲಿ ದೊಡ್ಡ ನವೆಂಬರ್ 25, 1949 ಕೊನೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಭಾಷಣ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ನೀವು ನೋಡಿ ಹಾಕೊಂಡು ಆಮೇಲೆ ಹೇಳೋಣ ಕಾಂಗ್ರೆಸ್ ಬಗ್ಗೆ ಏನ್ ಹೇಳ್ತಾರೆ. ಇಡೀ ದೇಶಕ್ಕೆ ಈ ಸಂವಿಧಾನವನ್ನು ಕೊಟ್ಟಂತೆ, ದಿಸ್ ಇಸ್ ನಾಟ್ ಮೈ ವರ್ಡ್, ಇಟ್ ಈಸ್ ಇನ್ ದಿ ರೆಕಾರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ. ಈ ದೇಶಕ್ಕೆ ಸಂವಿಧಾನವನ್ನ ಪ್ರಿಯಾಂಬಲ್ ಅನ್ನ ಕೊಟ್ಟಂತ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ಬಿಜೆಪಿ ಹೇಳ್ತಾರೆ ಅವರು ಸೋಸಿದ್ದಾರೆ, ಆಯ್ತು ನೀವು ಮೀಸಲಾತಿ ಯಾಕೆ 2 ವರ್ಷದ ಹಿಂದೆ ಆಯ್ತು, ನೀವು 2020-2021 ಕೋವಿಡ್ ಬಂತು ಇಲ್ಲ ಸಮಯ ಕೊಡ್ತೀರಾ? 9 ಶೆಡ್ಯೂಲ್ ಬಗ್ಗೆ ನಮ್ಮ ಕಾಂಗ್ರೆಸ್ ನ ವಕ್ತಾರ ಹೇಳಿದ್ರು ಅದು ಯಾವತ್ತೂ ಅನ್ಕ್ವೆಶನಬಲ್ ಅಂತ ಹೇಳಿ. 9 ಶೆಡ್ಯೂಲ್ ಮುಂಚೆ ಹಾಗೆ ಇತ್ತು, ಅನ್ಕ್ವೆಶನಬಲ್ ಆಗಿತ್ತು. ಆದ್ರೆ ಜನವರಿ 17, 2007 ಒಂಬತ್ತು ಬೆಂಚಿನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೆಡೆಡ್ ಬೈ ಜಸ್ಟಿಸ್ ಸಬರ್ವಾಲ್ ಅವರು ಕ್ಲಿಯರ್ ಆಗಿ ಕೊಟ್ರು, ಈವನ್ 9th ಶೆಡ್ಯೂಲ್ ಇಸ್ ಕ್ವಶನಬಲ್, ಯಾವುದು ಅನ್ಕ್ವಶನಬಲ್ ಅನ್ನೋದು ಇಲ್ವೇ ಇಲ್ಲ. ಯಾಕೆ ಹೀಗೆ ಮಾಡುದಂದ್ರೆ ಅಂಡರ್ 31B ಒಳಗಡೆ ಈ 9th ಶೆಡ್ಯೂಲ್ ಇದೆ ಅಂತೇಳಿ ಕೆಲವು ಸರ್ಕಾರಗಳು ಇರೋವರೆಗೂ ತುಂಬಾ ಶುರು ಮಾಡಿದ್ರು. ಫಸ್ಟ್ ಶುರು ಮಾಡಿದ್ರೆ 13 ಯಾವ ವಿಷಯಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ 9th ಶೆಡ್ಯೂಲ್ 1951 ಅಲ್ಲಿ ಅಂಬೇಡ್ಕರ್ ಅವರು ಮಾಡಿದ್ದು ಈ ಜಮೀನ್ದಾರಿಕೆ ಇತ್ತಲ್ಲ, ಆ ಜಮೀನ್ದಾರಿಕೆ ವಿರುದ್ಧವಾಗಿ ಅದ್ರ ಬಗ್ಗೆ ಯಾರು ಕೋರ್ಟ್ಗೆ ಹೋಗೋದ್ ಬೇಡ, ಭೂ ಕಬಳಿಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅದ್ರ ಬಗ್ಗೆ ಹೋಗಲ್ಲ ಅಂತ. ಆಮೇಲೆ ಬರೋ ಸರ್ಕಾರಗಳು ಏನ್ ಮಾಡಿದ್ರು, ಯಾವ್ದನ್ನ ಬರ್ಲಿ ಕ್ವಶನ್ ಮಾಡ್ತಾರೆ 9th ಶೆಡ್ಯೂಲ್. 2007 ಇಟ್ ಇಸ್ ಕ್ವಶನಬಲ್ ಶೆಡ್ಯೂಲ್ ಅಲ್ಲಿ ಹೋದ್ರು 100% ಪ್ರೊಟೆಕ್ಷನ್ ಯಾರು ಕಳಿಸ್ಬೇಕು? ಅಡ್ವೊಕೇಟ್ ಅಂತ ಇವರು ಯಾರು ಕಳಿಸ್ಬೇಕು? ಸುಪ್ರೀಂ ಕೋರ್ಟ್ ಪ್ರಕಾರ ಕ್ವೆಶ್ಚನಬಲ್ ಅಕಾರ್ಡಿಂಗ್ ಟು 2007 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಉತ್ತರನೇ ಬರಲಿಲ್ಲ. ಎಸ್, ಕಾನೂನಿನ ಚೌಕಟ್ಟಲ್ಲಿ ಇದೆ, ಅದು ಏನಾಗುತ್ತೆ ನೋಡೋಣ. ಇದಾಗಿತ್ತು ಇವತ್ತಿನ ಡಿಬೇಟ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೊನೆಗೆ ಹೇಳೋದಿಷ್ಟು, ಇನ್ನೇನು ಚುನಾವಣೆ ಬಂತು, ಇನ್ನೇನು ಈ ಜಾತಿ ಮತ್ತು ಈ ಮೀಸಲಾತಿಯನ್ನು ಇಟ್ಕೊಂಡೇ ಚುನಾವಣೆ ನಡೆಯುತ್ತೆ. ಕಾನೂನಿನ ಚೌಕಟ್ಟಲ್ಲಿ ಏನೇ ಬೇಕಾದ್ರಲ್ಲಿ, ಆದರೆ ಮೀಸಲಾತಿ ಅನ್ನುವಂಥದ್ದನ್ನು ಜಾತಿಯನ್ನು ಅಪೀಸ್ ಮಾಡೋದಕ್ಕೆ, ಜಾತಿಯನ್ನು ಓಲೈಸ್ಕೊಳ್ಳೋದಕ್ಕೆ ಆಗಬಾರದು ಅನ್ನುವಂಥದ್ದೇ ನಮ್ಮ ಕನ್ಸರ್ನ್. ಇದಾಗಿತ್ತು ಇದನ್ನು ಡಿಬೇಟ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.